ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ 10 ರಿಂದ 16 ರವರೆಗೆ ವಿಶ್ವ ಗ್ಲುಕೋಮಾ ವಾರವಾಗಿದೆ. ಆದ್ದರಿಂದ ಈ ವಾರ ಕಣ್ಣಿನ ಪ್ರಮುಖ ಕಾಯಿಲೆಯಾಗಿರುವ ಗ್ಲುಕೋಮಾ ಕಾಯಿಲೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಡಾಕ್ಟರ್ ನೀತಾ ಕೆಐಆರ್, ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಗ್ಲುಕೋಮಾ ಸ್ಪೆಷಲಿಸ್ಟ್ KMC ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜ್. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಗ್ಲುಕೋಮಾ, ಈ ಗ್ಲುಕೋಮಾ ಕಾಯಿಲೆ ಅಂದರೆ ಏನಂತ ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ, ಆದ ಕಾರಣ ಈ ಗ್ಲುಕೋಮಾ ಕಾಯಿಲೆ ಎಂದರೇನು ಮ್ಯಾಮ್? ಗ್ಲುಕೋಮಾ ಕಾಯಿಲೆ ಅಂದರೆ ಅದು ಕಣ್ಣಿನ ನರದು ಒಂದು ಕಾಯಿಲೆ. ಕಣ್ಣ ಒಳಗಿನ ಪ್ರೆಷರ್ ಅಂದರೆ ಕಣ್ಣ ಒಳಗಿನ ಒತ್ತಡ ಜಾಸ್ತಿಯಾಗಿ ನರದ ಮೇಲೆ ಏಟಾಗಿ ನರಕ್ಕೆ ಡ್ಯಾಮೇಜ್ ಆಗೋದಕ್ಕೆ ಗ್ಲುಕೋಮಾ ಕಾಯಿಲೆ ಅಂತ ಕರಿತೇವೆ. ಕೆಲವೊಮ್ಮೆ ಕಣ್ಣಿನ ನರಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆಗಿದ್ದರೂ ಹೀಗೆ ಕಾಯಿಲೆ ಬಂದು ಬರಬಹುದು. ಇದೆಲ್ಲ ಸೇರಿ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆಗೋದಕ್ಕೆ ನಾವು ಗ್ಲುಕೋಮಾ ಹೇಳ್ಬೋದು. ಇದು ಹೇಗೆ ಮ್ಯಾಮ್, ಕಣ್ಣಿನ ನರಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ? ಅದು ಪ್ರೆಷರ್ ಜಾಸ್ತಿ, ಒತ್ತಡ ಜಾಸ್ತಿಯಾಗಿ ಡೈರೆಕ್ಟ್ಲಿ ಮೆಕ್ಯಾನಿಕಲ್ ಪ್ರೆಷರ್ ನರದ ಮೇಲೆ ಬೀಳ್ಬೋದು. ಇಲ್ಲ ಪ್ರೆಷರ್ ಜಾಸ್ತಿಯಾಗಿ ಬ್ಲಡ್ ಸಪ್ಲೈ ಕೂಡ ನರಕ್ಕೆ ಬರುವ ಬ್ಲಡ್ ಸಪ್ಲೈ ಕಡಿಮೆ ಆಗ್ಬೋದು. ಅದರಿಂದ ನರ ಸ್ಲೋ ಆಗಿ ಅದರದ್ದು ನರದ್ದು ಡೆತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಕಾಯಿಲೆ ಯಾಕೆ ಮ್ಯಾಮ್ ವೆರಿ ಡೇಂಜರಸ್ ಅಂತ ಹೇಳ್ತಾರೆ, ಅಪಾಯಕಾರಿ ಅಂತ ಹೇಳ್ತಾರೆ, ಯಾಕೆ? ಗ್ಲುಕೋಮಾ ಕಾಯಿಲೆ ವಿಶ್ವದಲ್ಲಿ ಬ್ಲೈಂಡ್ನೆಸ್ಸಿಗೆ, ಕುರುಡತನಕ್ಕೆ ಸೆಕೆಂಡ್ ಮೋಸ್ಟ್ ಕಾಮನ್ ರೀಸನ್. ಗ್ಲುಕೋಮಾ ಕಾಯಿಲೆ ಯಾಕೆ ಡೇಂಜರಸ್ ಅಂದರೆ, ಗ್ಲುಕೋಮಾ ಕಾಯಿಲೆ ಬಂದರೆ ಜನರಲಿ ಮೋಸ್ಟ್ ಆಫನ್ ಪೇಷೆಂಟ್ಸಿಗೆ ಅದು ಗೊತ್ತಿರುವುದಿಲ್ಲ. ಗ್ಲುಕೋಮಾ ಕಾಯಿಲೆ ಬರುವಾಗ ಯೂಶಲಿ ಅದರಿಂದ ನೋವಿರುವುದಿಲ್ಲ, ಕಣ್ಣು ಕೆಂಪಾಗೋದಿಲ್ಲ, ಬೇರೆ ಅಂಥ ಪ್ರಾಬ್ಲಮ್ಸ್ ಪೇಷೆಂಟ್ಸಿಗೆ ಎನಿಸುವುದಿಲ್ಲ. ಸೊ ಗ್ಲುಕೋಮಾ ಕಾಯಿಲೆ ಹೀಗೆ ಅಡ್ವಾನ್ಸ್ ಆಗಿ ಒಂದು ಕಣ್ಣು ಆಲ್ಮೋಸ್ಟ್ ಕುರುಡತನ ಆದ ನಂತರವೇ ಅವರಿಗೆ ಗೊತ್ತಾಗೋದು. ಸೊ ಅದು ಒಂದು ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಗ್ಲುಕೋಮಾ ಕಂಡು ಹಿಡಿದ್ರೆ ನಮ್ಗೆ ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದು ಸಲ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆದರೆ ಅದು ಹೋದ ದೃಷ್ಟಿ ಯಾವತ್ತೂ ಬರುವುದಿಲ್ಲ, ವಾಪಸ್ ಬರುವುದಿಲ್ಲ. ಸೊ ಅದು ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು. ಗ್ಲುಕೋಮಾ ಕ್ಯಾನ್ ಕಾಸ್ ಪರ್ಮನೆಂಟ್ ಡ್ಯಾಮೇಜ್. ಈಗ ಕಣ್ಣಲ್ಲಿ ಬೇರೆ ಕಾಯಿಲೆಗಳು ಜನರಿಗೆ ಎಲ್ಲರಿಗೂ ಗೊತ್ತಿರುತ್ತದೆ, ಅದು ಕ್ಯಾಟ್ರಾಕ್ಟ್ ಇಲ್ಲ ಸ್ಪೆಕ್ಸ್ ಇದು ಪ್ರಾಬ್ಲಮ್ಸ್ ಇಲ್ಲ. ಇದು ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಎಲ್ಲ ಒಂದ್ಸಲ ಕಣ್ಣಿಗೆ ಆಪರೇಷನ್ ಆಗಿ ಕ್ಯಾಟ್ರಾಕ್ಟ್ ತೆಗೆದು ಆರ್ಟಿಫಿಷಿಯಲ್ ಲೆನ್ಸ್ ಹಾಕಿದರೆ ಹೋದ ದೃಷ್ಟಿ ವಾಪಸ್ ಬರ್ತದೆ. ಅದು ಟ್ರೀಟ್ ಮಾಡಬಹುದು, ಪ್ರಾಬ್ಲಮ್ ಇರಬಹುದು. ಹೀಗೆ ಕನ್ನಡಕ ಎಲ್ಲ ಯೂಸ್ ಮಾಡೋದ್ರಲ್ಲಿ ಅದರಲ್ಲಿ ಕರೆಕ್ಟ್ ಆಗುತ್ತೆ. ಆದರೆ ಗ್ಲುಕೋಮಾದಲ್ಲಿ ಒಂದ್ಸಲ ಅದು ಡ್ಯಾಮೇಜ್ ಆದರೆ ಮತ್ತು ಯಾವತ್ತೂ ಕರೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ, ವಾಪಸ್ ಬರುವುದಿಲ್ಲ ಡ್ಯಾಮೇಜ್. ಈಗ ಸಾಮಾನ್ಯವಾಗಿ ಈ ಪ್ರಾಬ್ಲಮ್ಸ್ ಯಾರಲ್ಲಿ ಕಂಡು ಬರುತ್ತೆ ಮ್ಯಾಮ್? ಆ್ಯಕ್ಚುಲಿ ಗ್ಲುಕೋಮಾ ಎಲ್ಲರಿಗೂ ಬರ್ಬೋದು, ಸಣ್ಣ ಮಕ್ಕಳಿಗೂ ಬರ್ಬೋದು, ದೊಡ್ಡವರಿಗೂ ಬರ್ಬೋದು. ಬಟ್ ಕಾಮನ್ಲಿ ಗ್ಲುಕೋಮಾ ಅದೊಂದು ಏಜ್ ರಿಲೇಟೆಡ್ ಪ್ರಾಬ್ಲಮ್. ವಯಸ್ಸು ಜಾಸ್ತಿ ಆದಷ್ಟು ಗ್ಲುಕೋಮಾ ಬರುವಂಥ ರಿಸ್ಕ್ ಜಾಸ್ತಿ ಆಗ್ತಾ ಬರ್ತದೆ. ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುವಂಥಷ್ಟು ಗ್ಲುಕೋಮಾ ಬರಲಿಕ್ಕೆ ಚಾನ್ಸ್ ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದು ಏನಂದರೆ, ಇಂಪಾರ್ಟೆಂಟ್ ಫೀಚರ್ ಏನಂದರೆ, ಮನೆಯಲ್ಲಿ ಬೇರೆ ಯಾರಿಗಾದರೂ ಗ್ಲುಕೋಮಾ ಕಾಯಿಲೆ ಇದ್ದರೆ, ನಿಮ್ಮ ಬ್ಲಡ್ ರಿಲೇಟಿವ್ಸ್ ಯಾರಿಗಾದರೂ ವಂಶ ಪಾರಂಪರ್ಯವಾಗಿ ಬರುವ ಸಾಧ್ಯತೆ ಇದೆ ಅಂತ. ಹೌದು, ತಂದೆ ತಾಯಿಯರಿಗೆ, ಬ್ರದರ್ಸಿಗೆ, ಆಂಟ್ಸ್, ಅಂಕಲ್, ಆಂಟಿ ಯಾರಿಗಾದರೂ ಗ್ಲುಕೋಮಾ ಕಾಯಿಲೆ ಇದ್ದರೆ ನಿಮಗೂ ಗ್ಲುಕೋಮಾ ಬರುವಂಥ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಅದು ಮಾತ್ರ ಅಲ್ಲ, ಕೆಲವರಿಗೆ ಶುಗರ್ ಕಾಯಿಲೆ ಅಂದರೆ ಡಯಾಬಿಟಿಸ್ ಕಾಯಿಲೆ ಇದ್ದವರಿಗೆ ಗ್ಲುಕೋಮಾ ಡೆವಲಪ್ ಆಗಲಿಕ್ಕೆ ರಿಸ್ಕ್ ಜಾಸ್ತಿ ಇರ್ತದೆ. ಮತ್ತು ಕೆಲವರಿಗೆ ದಪ್ಪ ಗ್ಲಾಸ್, ಮಯೋಪಿ ಅಂತ ಹೇಳ್ತೇವೆ, ಶಾರ್ಟ್ ಸೈಟೆಡ್ನೆಸ್, ಅಂಥ ಕಾಯಿಲೆ ಇದ್ದವರಿಗೂ ಗ್ಲುಕೋಮಾ ಬರುವಂಥ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಇವರು ಈ ಗ್ರೂಪ್ ಎಲ್ಲ ಗ್ರೂಪಿನವರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗ್ತದೆ, ನಮಗೆ ಗ್ಲುಕೋಮಾ ಇದೆಯೋ ಇಲ್ಲೋ ಅಂತ ಚೆಕಪ್ಪಿಗೆ ಹೋಗಬೇಕಾಗ್ತದೆ. ಈಗ ಗ್ಲುಕೋಮಾ ಕಾಯಿಲೆ ಬರಲು ಮುಖ್ಯ ಕಾರಣ ಏನು? ಸೊ ಗ್ಲುಕೋಮಾಗೆ ನಾನು ಹೇಳಿದ ಪ್ರಕಾರ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಕಣ್ಣಿನ ಒತ್ತಡ ಜಾಸ್ತಿ ಆಗೋದು, ಕಣ್ಣೊಳಗಿನ ಪ್ರೆಷರ್ ಬಿಲ್ಡಪ್ ಆಗೋದು. ಸೊ ಕಣ್ಣೊಳಗೆ ಒಂದು ದ್ರವ ಇದೆ, ನಾವು ಎಕ್ವೆಸ್ ಹ್ಯೂಮರ್ ಅಂತ ಹೇಳೋದು. ಇದು ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ, ಕಂಟಿನ್ಯೂಸ್ ಆಗಿ ಡ್ರೈನ್ ಆಗ್ತಾ ಇರ್ತದೆ. ಸೊ ಎನಿ ಅದು ಡ್ರೈನೇಜ್ ಕಡಿಮೆ ಆದರೆ ಕಣ್ಣೊಳಗೆ ಅದು ದ್ರವ ಬಿಲ್ಡಪ್ ಆಗಿ ಬರ್ತದೆ. ಸೊ ಅದು ದ್ರವ ಬಿಲ್ಡಪ್ ಆಗುವಾಗ ಪ್ರೆಷರ್ ಜಾಸ್ತಿ ಆಗ್ತದೆ, ಪ್ರೆಷರ್ ಜಾಸ್ತಿ ಆದರೆ ಕಣ್ಣಿನ ನರದ ಮೇಲೆ ಪ್ರೆಷರ್ ಆಗ್ತದೆ ಮತ್ತು ಕಣ್ಣಿನ ನರ ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗೋದು. ಸೊ ಹಾಗೆ ಗ್ಲುಕೋಮಾ ಡೆವಲಪ್ ಆಗ್ಬೋದು. ಈಗ ಗ್ಲುಕೋಮಾ ಕಾಯಿಲೆ ಎಷ್ಟು ವಿಧದಲ್ಲಿ ಅದು ಬರುತ್ತೆ, ವಿಧಗಳು ಯಾವುದು ಮ್ಯಾಮ್, ಟೈಪ್ಸ್? ಗ್ಲುಕೋಮಾ ಬೇರೆ ಬೇರೆ ಟೈಪ್ಸ್ ಇದೆ, ತುಂಬ ಡಿಫ್ರೆಂಟ್ ಟೈಪ್ಸ್ ಇದೆ. ಬಟ್ ಮೇಯ್ನ್ ಆಗಿ ನಾವು ಗ್ಲುಕೋಮಾನ್ನು ಕ್ಲಾಸಿಫೈ ಮಾಡುವಾಗ ಪ್ರೈಮರಿ ಗ್ಲುಕೋಮಾ ಮತ್ತು ಸೆಕೆಂಡ್ರಿ ಗ್ಲುಕೋಮಾ
ಇದು ಪ್ರೈಮರಿ ಗ್ಲಾಕೋಮಾದಲ್ಲಿ ಪುನಃ ಬೇರೆ ಬೇರೆ ಟೈಪ್ಸ್ ಇದೆ. ಅದರಲ್ಲಿ ಮೇನ್ ಆಗಿ ಡಿಫ್ರೆಂಟ್ ಟೈಪ್ಸ್ ಇರೋದು ಒಂದನೆಯದು ಓಪನ್ ಆ್ಯಂಗರ್ ಗ್ಲಾಕೋಮಾ, ಮತ್ತು ನೆಕ್ಸ್ಟ್ ಇರೋದು ಆ್ಯಂಗರ್ ಕ್ಲೋಷರ್ ಗ್ಲಾಕೋಮಾ. ಸೊ ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಲ್ಲಿ ನೋಡಬೇಕಾಗ್ತದೆ. ಇದು ಒಂದು ಕಣ್ಣು, ಇದು ಕಣ್ಣಿನ ಮುಂದ್ಭಾಗ, ಇದು ಕಣ್ಣಿನ ಹಿಂದ್ಭಾಗ. ಕಣ್ಣಿನ ಮುಂದ್ಭಾಗದಲ್ಲಿ ಕರಿಗುಡ್ಡೆ ಇರುವುದು, ಹಿಂದ್ಭಾಗದಲ್ಲಿ ಕಣ್ಣಿನ ನರ. ಈ ನರಕ್ಕೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿದ್ದು ಗ್ಲಾಕೋಮಾದಲ್ಲಿ. ಸೊ ಕಣ್ಣಿನ ಮುಂದ್ಭಾಗದಲ್ಲಿ ಕರಿಗುಡ್ಡೆ ಇದೆ. ಇದೀಗ ಓಪನ್ ಮಾಡಿ ತೋರಿಸ್ತೇನೆ. ಕಣ್ಣಿನ ಮುಂದ್ಭಾಗದಲ್ಲಿ ಹೀಗೆ ಕರಿಗುಡ್ಡೆ, ಮತ್ತು ಅದರ ಹಿಂದ್ಗಡೆ ಐರಿಸ್ ಅಂತ ಇರ್ತದೆ. ಸೊ ಕಣ್ಣಿನ ಕರಿಗುಡ್ಡೆ ಮತ್ತು ಐರಿಸ್ ಮಧ್ಯದಲ್ಲಿ ಗ್ಯಾಪ್ ಇರುವುದಕ್ಕೆ ಆ್ಯಂಗಲ್ ಅಂತ ಹೇಳೋದು. ಇದು ಆ್ಯಂಗಲ್ ಓಪನ್ ಇದ್ದರೆ ಅದು ಓಪನ್ ಆ್ಯಂಗರ್ ಗ್ಲಾಕೋಮಾ, ಇದು ಆ್ಯಂಗಲ್ ಕ್ಲೋಸ್ಡ್ ಇದ್ದರೆ ಅದು ಆ್ಯಂಗರ್ ಕ್ಲೋಷರ್ ಗ್ಲಾಕೋಮಾ. ಸೊ ಈ ಆ್ಯಂಗಲ್ ಇಂಪಾರ್ಟೆಂಟ್ ಯಾಕೆ ಅಂದರೆ, ಕಣ್ಣಿನ ಒಳಗೆ ನಾನು ಹೇಳಿದಲ್ಲ ಅದು ದ್ರವ ಇರುವುದು, ಅದು ಹರಿಯುವುದು ಹೊರಗೆ ಹರಿಯೋದು ಈ ಆ್ಯಂಗಲಿಂದ. ಸೊ ಆ್ಯಂಗಲ್ ಕ್ಲೋಸ್ ಆದರೆ ನ್ಯಾಚುರಲ್ ಆಗಿ ಕಣ್ಣೊಳಗೆ ಒತ್ತಡ ಬಿಲ್ಡಪ್ ಆಗ್ತದೆ, ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಓಪನ್ ಆ್ಯಂಗಲ್ ಗ್ಲಾಕೋಮಾದಲ್ಲಿ ಆ್ಯಂಗಲ್ ಓಪನ್ ಇರ್ತದೆ, ಆದರೂ ಅಲ್ಲಿ ಪ್ರೆಷರ್ ಬಿಲ್ಡಪ್ ಆಗಲಿಕ್ಕೆ ಚಾನ್ಸಸ್ ಉಂಟು. ಅಲ್ಲಿ ವಯಸ್ಸು ಜಾಸ್ತಿ ಆಗುವಂಥಷ್ಟು ಅಲ್ಲಿ ದ್ರವ ಡ್ರೈನ್ ಆಗೋದು ಕಡಿಮೆ ಇರ್ತದೆ. ಸೊ ಹಾಗೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆಗ್ತದೆ. ಸೊ ಇದು ಮೇನ್ ಓಪನ್ ಆ್ಯಂಗಲ್ ಗ್ಲಾಕೋಮಾ ಮತ್ತು ಆ್ಯಂಗಲ್ ಕ್ಲೋಷರ್ ಗ್ಲಾಕೋಮಾ. ಮತ್ತು ನೆಕ್ಸ್ಟ್ ಏನಂದರೆ ಸೆಕೆಂಡ್ರಿ ಗ್ಲಾಕೋಮಾಸ್. ಸೆಕೆಂಡ್ರಿ ಗ್ಲಾಕೋಮಾ ಅಂದರೆ ಕಣ್ಣೊಳಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಹೇಗೆ ಡಯಾಬಿಟಿಸ್ ಇದ್ದವರಿಗೆ ಕಣ್ಣಲ್ಲಿ ಹೊಸ ರಕ್ತನಾಳ ಬೆಳೆದು ಕಣ್ಣಿಗೆ ಪ್ರಾಬ್ಲಮ್ಸ್ ಆಗೋದು, ಅದರಿಂದ ಕೂಡ ಕಣ್ಣಿನ ಪ್ರೆಷರ್ ಬಿಲ್ಡಪ್ ಆಗ್ತದೆ. ಇಲ್ಲ ಕೆಲವೊಮ್ಮೆ ಕೆಲವರು ಸ್ಟೀರಾಯ್ಡ್ ಟ್ರೀಟ್ಮೆಂಟಲ್ಲಿ ಇರ್ತಾರೆ, ಬೇರೆ ಏನಾದರೂ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಅವರಿಗೂ ಸ್ಟೀರಾಯ್ಡ್ ತಗೊಳ್ಳುವಾಗ ಕೆಲವೊಮ್ಮೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಸ್ಟೀರಾಯ್ಡ್ ಕೆಲವೊಮ್ಮೆ ಮಿಸ್ಯೂಸ್ ಆಗ್ತದೆ. ಸ್ಟೀರಾಯ್ಡ್ ಕಣ್ಣು ಡ್ರಾಪ್ಸಲ್ಲಿ ಕೂಡ ಸ್ಟೀರಾಯ್ಡ್ ಕೆಲವೊಮ್ಮೆ ಇರ್ತದೆ. ಕಣ್ಣು ಅಲರ್ಜಿಸ್ಗೆ ಸ್ಟೀರಾಯ್ಡ್ ಯೂಸ್ ಮಾಡ್ತೇವೆ, ಬಟ್ ಅದು ಸ್ಟೀರಾಯ್ಡ್ ಡ್ರಾಪ್ಸ್ ಎಲ್ಲ ಯೂಸ್ ಮಾಡುವಾಗ ಅಂಡರ್ ಅಬ್ಸರ್ವೇಷನ್, ಇಟ್ ಶುಡ್ ಬಿ ಅಂಡರ್ ಆಫ್ಥಾಲ್ಮಾಲಜಿಕಲ್ ಅಬ್ಸರ್ವೇಷನ್. ಇಲ್ಲಾಂದರೆ ನೀವೇ ಓವರ್ ದ ಕೌಂಟರ್ ಸ್ಟೀರಾಯ್ಡ್ ಡ್ರಾಪ್ಸ್ ತಗೊಂಡು ಕಣ್ಣಿಗೆ ಹಾಕಿದರೆ, ಅಲರ್ಜಿಗೋಸ್ಕರ ಹಾಕಿದರೆ ಅಲರ್ಜಿ ಕಡಿಮೆ ಆಗ್ತದೆ, ಬಟ್ ಕಣ್ಣಿನ ಪ್ರೆಷರ್ ಬಿಲ್ಡಪ್ ಆಗಿ ಗ್ಲಾಕೋಮಾ ಡೆವಲಪ್ ಆಗಲಿಕ್ಕೂ ಚಾನ್ಸಸ್ ಉಂಟು. ಸೊ ಇದೆಲ್ಲ ಸೆಕೆಂಡ್ರಿ ಗ್ಲಾಕೋಮಾಸ್. ಪ್ರೈಮರಿ ಗ್ಲಾಕೋಮಾದಲ್ಲಿ ಓಪನ್ ಆ್ಯಂಗಲ್ ಗ್ಲಾಕೋಮಾ ಮತ್ತು ಆ್ಯಂಗಲ್ ಕ್ಲೋಷರ್ ಗ್ಲಾಕೋಮಾ. ಓಪನ್ ಆ್ಯಂಗಲ್ ಗ್ಲಾಕೋಮಾದಲ್ಲಿ ಅದು ಯೂಶಲಿ ನಾನು ಹೇಳಿದಾಗೆ ಏನೂ ಲಕ್ಷಣಗಳು ಇರೋದಿಲ್ಲ. ನೋವು, ಕೆಂಪಾಗೋದು, ದೃಷ್ಟಿ ಕಡಿಮೆ ಆಗೋದು ಕೊನೆ ತನಕ ಇರೋದಿಲ್ಲ. ಬಟ್ ಆ್ಯಂಗಲ್ ಕ್ಲೋಷರ್ ಗ್ಲಾಕೋಮಾದಲ್ಲಿ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಬರ್ಬೋದು, ಲಕ್ಷಣಗಳು ಇರಬಹುದು. ಯಾವ ರೀತಿಯ ಲಕ್ಷಣ ಇರುತ್ತೆ ಮ್ಯಾಮ್? ಅದೇ ಅಕ್ಯೂಟ್ ಆ್ಯಂಗಲ್ ಕ್ಲೋಷರ್ ಕ್ರೈಸಿಸ್ ಅಂತ ಸಂದರ್ಭದಲ್ಲಿ ಸಡನ್ ಆಗಿ ಪ್ರೆಷರ್ ಜಾಸ್ತಿ ಆಗ್ತದೆ, ಒತ್ತಡ ಜಾಸ್ತಿ ಆಗ್ತದೆ. ಆಗ ಸಡನ್ ಆಗಿ ಒತ್ತಡ ಜಾಸ್ತಿ ಆಗುವಾಗ ತುಂಬ ನೋವಾಗೋದು, ವಾಂತಿ ಬರೋದು, ಕಣ್ಣು ಕೆಂಪಾಗೋದು, ಸಡನ್ ಆಗಿ ದೃಷ್ಟಿ ಕಡಿಮೆ ಆಗೋದು, ಮತ್ತು ಬೆಳಕುದು ಸುತ್ತಲೂ ಬಣ್ಣ ಬಣ್ಣ ಕಾಣೋದು, ಹೀಗೆಲ್ಲ ಆಗಬಹುದು. ಚಾನ್ಸಸ್ ಇದೆ. ಈಗ ಈ ಗ್ಲಾಕೋಮಾದಲ್ಲಿ ಯಾವ ರೀತಿಯ ಹಂತಗಳಲ್ಲಿ ಗ್ಲಾಕೋಮಾ ಬರುತ್ತೆ? ಸೊ ಗ್ಲಾಕೋಮಾ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಬರ್ಬೋದು. ಸಣ್ಣ ಮಕ್ಕಳಿಗೂ ಗ್ಲಾಕೋಮಾ ಬರ್ಬೋದು, ಬಟ್ ಮೋಸ್ಟ್ ಕಾಮನ್ಲಿ ಗ್ಲಾಕೋಮಾ ಓಲ್ಡ್ ಏಜ್, ವಯಸ್ಸು ಜಾಸ್ತಿ ಆಗುವಂಥಷ್ಟು ಡೆವಲಪ್ ಆಗಲಿಕ್ಕೆ ಚಾನ್ಸಸ್. ಇದು ಆ್ಯಂಗಲ್ ಕ್ಲೋಷರ್ ಗ್ಲಾಕೋಮಾ ಕೆಲವೊಮ್ಮೆ ಹೆಂಗಸರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತದೆ. ಮಿಡಲ್ ಏಜ್ ಅಂದರೆ ಒಂದು 40 ಕ್ರಾಸ್ ಆದ ನಂತರ ಆ್ಯಂಗಲ್ ಕ್ಲೋಷರ್ ಗ್ಲಾಕೋಮಾ ಯೂಶಲಿ ಬರುವುದು. ಓಪನ್ ಆ್ಯಂಗಲ್ ಗ್ಲಾಕೋಮಾ ಕೂಡ ವಯಸ್ಸು ಜಾಸ್ತಿ ಆಗುವಂಥ 40 ಹೆಂಗಸರಲ್ಲಿ ಹೇಳಿದರೆ ಜಾಸ್ತಿ ಯಾವ ರೀಸನಿಗೋಸ್ಕರ ಹೆಂಗಸರಲ್ಲಿ ಜಾಸ್ತಿ ಬರುತ್ತೆ ಮ್ಯಾಮ್? ಹೆಂಗಸರ ಕಣ್ಣು ಸ್ವಲ್ಪ ಕಂಪ್ಯಾರಿಟಿವ್ಲಿ ಗಂಡಸರ ಕಣ್ಣಕ್ಕಿಂತ ಸಣ್ಣದಿರ್ತದೆ. ಸೊ ಅದು ಕಣ್ಣು ಸಣ್ಣದಿದ್ದರೆ, ನಾನು ಹೇಳಿದ್ದಲ್ಲ ಇದು ಆ್ಯಂಗಲ್ ಆಫ್ ದಿ ಐ, ಕಣ್ಣಿನ ಕರಿಗುಡ್ಡೆ ಮತ್ತು ಐರಿಸ್ ಮಧ್ಯದಲ್ಲಿರುವ ಅದು ಗ್ಯಾಪ್ ಕೂಡ ಸಣ್ಣದಿರ್ತದೆ. ಸೊ ಹೆಂಗಸರಲ್ಲಿ ಈ ಗ್ಯಾಪ್ ಸಣ್ಣದಿದ್ದ ಕಾರಣ ಅವರಿಗೆ ಆ್ಯಂಗಲ್ ಕ್ಲೋಷರ್ ಗ್ಲಾಕೋಮಾ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಈಗ ಸಣ್ಣ ಮಕ್ಕಳಲ್ಲೂ ಗ್ಲಾಕೋಮಾ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರ, ಸಣ್ಣ ಮಕ್ಕಳಲ್ಲಿ ಯಾಕೆ ಗ್ಲಾಕೋಮಾ ಕಾಯಿಲೆ ಬರುತ್ತೆ? ಕೆಲವೊಮ್ಮೆ ಹುಟ್ಟಿದಾಗಲೇ ಮಕ್ಕಳಿಗೆ ಗ್ಲಾಕೋಮಾ ಕಾಯಿಲೆ ಇರಬಹುದು. ಅದು ಯಾಕೆ ಅಂದರೆ ಇದು ಆ್ಯಂಗಲ್ ಆಫ್ ದಿ ಐ, ಅದು ಅವರು ಹೊಟ್ಟೆಯಲ್ಲೇ ಇರುವಾಗ ಅದು ಡೆವಲಪ್ಮೆಂಟ್ ಅದರದ್ದು ಸರಿ ಇರುವುದಿಲ್ಲ. ಅಲ್ಲಿ ಡ್ರೈನ್ ಆಗಬೇಕಾದ ಪಾತ್ವೇಸ್ ಎಲ್ಲ ಡೆವಲಪ್ ಆಗಿರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಹುಟ್ಟುವಾಗಲೇ ಕಣ್ಣಿನ ಪ್ರೆಷರ್ ಜಾಸ್ತಿ ಇರ್ತದೆ. ಅದನ್ನು ನಾವು ಕಂಜನೈಟಲ್ ಗ್ಲಾಕೋಮಾ ಅಂತ ಕರೆಯೋದು, ಸಣ್ಣ ಮಕ್ಕಳಿಗೂ ಬರೋದು. ಓಕೆ ಮ್ಯಾಮ್, ಈಗ ಒಬ್ಬ ವ್ಯಕ್ತಿಗೆ ಗ್ಲಾಕೋಮಾ ಕಾಯಿಲೆ ಇದೆ ಅಂತ ಯಾವ ರೀತಿ ಕಂಡುಹಿಡಿಯಬಹುದು?
ಗ್ಲೋಕೋಮಾ ಕಾಯಿಲೆ ಇದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ನಾನು ಹೇಳಿದಲ್ಲ, ಇದೊಂದು ಸ್ನೀಕ್ ಥೀಫ್ ಆಫ್ ಸೈಟ್, ಅದು ಕಾಯಿಲೆ ಉಂಟು ಅಂತ ಏನೋ ಲಕ್ಷಣಗಳು ಇರುವುದಿಲ್ಲ. ಸೊ ಸಾಮಾನ್ಯ ವ್ಯಕ್ತಿ ತಮಗೆ ಗ್ಲೋಕೋಮಾ ಇದೆಯಾ ಇಲ್ವೋ ಅಂತ ಗೊತ್ತಾಗಲಿಕ್ಕೆ ಚೆಕಪ್ಪಿಗೆ ಹೋಗಬೇಕಾಗ್ತದೆ. ಸೊ ಯಾರಿಗೆ ಗ್ಲೋಕೋಮಾ ಬರುವಂಥ ರಿಸ್ಕ್ ಜಾಸ್ತಿ ಇದೆ ಅಂದರೆ ಏಜ್ ಆಫ್ ವಯಸ್ಸು 40 ಜಾಸ್ತಿ ಇದ್ದರೆ, ಇಲ್ಲ ಅವರ ಮನೆಯಲ್ಲಿ ಬೇರೆ ಯಾರಿಗಾದರೂ ಗ್ಲೋಕೋಮಾ ಕಾಯಿಲೆ ಇದ್ದರೆ ಅವರು ಚೆಕಪ್ಪಿಗೆ ಹೋಗಬೇಕಾಗ್ತದೆ. ಯೂಶಲಿ ಏನಂದರೆ 40 ವಯಸ್ಸು ನಂತರ ಎಲ್ಲರಿಗೂ ಓದಲಿಕ್ಕೆ ಹತ್ತಿರ ಕೆಲಸಕ್ಕೆ ಎಲ್ಲ ಸ್ಪೆಕ್ಸ್ ಕನ್ನಡಕ ಬೇಕಾಗ್ತದೆ. ಸೊ ಜನರು ಏನು ಮಾಡ್ತಾರೆ, ಅವರು ಕನ್ನಡಕ ಅಂಗಡಿಗೆ ಹೋಗಿ ಒಂದು ಕನ್ನಡಕ ತಗೊಳ್ತಾರೆ. ಇನ್ನು ಮುಂದೆ ಆ ಪ್ರಾಕ್ಟೀಸನ್ನು ಚೇಂಜ್ ಮಾಡಿ, 40 ವಯಸ್ಸು ನಂತರ ನಿಮಗೆ ಹತ್ತಿರ ಕನ್ನಡಕ ಬೇಕಾದಾಗ ನೀವು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಕಣ್ಣಿನ ಪೂರ್ಣ ಟೆಸ್ಟ್ ಮಾಡಿಸಿ, ಕಣ್ಣಿನ ಪ್ರೆಷರ್ ಕೂಡ ಟೆಸ್ಟ್ ಮಾಡಿಸಿ, ಮತ್ತು ಕಣ್ಣಿನ ನರದ ಸಹ ಚೆಕಪ್ ಮಾಡಿಸಿ. ಆಗ ಏನಾದರೂ ಕಣ್ಣಿನ ನರದಲ್ಲಿ ಏನಾದರೂ ನೋಡಿ ಡೌಟ್ ಇದ್ದರೆ, ಇಲ್ಲ ಕಣ್ಣಿನ ಪ್ರೆಷರ್ ಸ್ವಲ್ಪ ಜಾಸ್ತಿ ಇದ್ದರೆ, ನಾವು ಡೀಟೇಲ್ಡ್ ಆಗಿ ಚೆಕಪ್ ಮಾಡ್ತೇವೆ ಅದನ್ನು. ಸೊ ಡೀಟೇಲ್ ಆಗಿ ಚೆಕಪ್ ಮಾಡಿ ಮತ್ತು ಗ್ಲೋಕೋಮಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಇದು ಈಗ ಯಾವ ರೀತಿಯ ಟೆಸ್ಟಿಂದ ಇದು ಗೊತ್ತಾಗುತ್ತೆ ಗ್ಲೋಕೋಮಾ? ಹೌದು, ಗ್ಲೋಕೋಮಾ ಟೆಸ್ಟಿಗೆ ನೀವು ಬರುವಾಗ ನಾವು ಫಸ್ಟ್ ಆಗಿ ಒಂದು ಕಣ್ಣಿನ ಪ್ರೆಷರ್ ಟೆಸ್ಟ್ ಮಾಡ್ತೇವೆ. ಅದಾದ ನಂತರ ಗೋನಿಯೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡಬೇಕಾಗ್ತದೆ. ಗೋನಿಯೋಸ್ಕೋಪಿ ಟೆಸ್ಟ್ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಕಣ್ಣಿನ ಆ್ಯಂಗಲ್ ಓಪನ್ ಇದೆಯಾ, ಕ್ಲೋಸ್ಡ್ ಇದೆಯಾ ಇಲ್ಲೋ ಅಂತ. ಇದಾದ ನಂತರ ಕಣ್ಣಿನ ನರ, ಕಣ್ಣಿಗೆ ಯೂಶಲಿ ನಾವು ಡ್ರಾಪ್ಸ್ ಹಾಕಿ ಕಣ್ಣಿನ ಪ್ಯೂಪಲ್ ದೊಡ್ಡದು ಮಾಡಿ ಕಣ್ಣಿನ ನರ ಟೆಸ್ಟ್ ಮಾಡ್ತೇವೆ. ನರದಲ್ಲಿ ಡ್ಯಾಮೇಜ್ ಇದ್ದರೆ ನಮಗೆ ಅದು ನೋಡಲಿಕ್ಕೆ ಕಾಣ್ತದೆ, ಮತ್ತು ನರದು ಫೋಟೋ ಒಂದು ತೆಗೆದಿಡಬೇಕಾಗ್ತದೆ, ಮತ್ತು ಕಣ್ಣಿನ ನರದು ಒಂದು ಸ್ಕ್ಯಾನ್ ಕೂಡ ಮಾಡ್ತೇವೆ. ಇದಾದ ನಂತರ ನರದಲ್ಲಿ ಡ್ಯಾಮೇಜ್ ಆಗೋದು ನಿಮಗೆ ಹೇಗೆ ಅದು ದೃಷ್ಟಿಗೆ ಎಫೆಕ್ಟ್ ಆಗ್ತದೆ ಅಂತ ಗೊತ್ತಾಗಲಿಕ್ಕೆ ಕಣ್ಣಿನದು ವಿಜುವಲ್ ಫೀಲ್ಡ್ ಅನಾಲಿಸಿಸ್ ಅಂತ ಟೆಸ್ಟ್ ಮಾಡಬೇಕಾಗ್ತದೆ. ಸೊ ಗ್ಲೋಕೋಮಾಗೆ ನಾವು ಮೇನಾಗಿ ಮಾಡುವ ಟೆಸ್ಟ್ ವಿಜುವಲ್ ಫೀಲ್ಡ್ ಅನಾಲಿಸಿಸ್. ಇದು ಕೂಡ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಎಷ್ಟು ಡ್ಯಾಮೇಜ್ ಆಗಿದೆ, ಇಲ್ಲ ಡ್ಯಾಮೇಜ್ ಆಗಿದೆಯಾ ಇಲ್ವೋ, ನಿಮ್ಮದು ರಿಸ್ಕ್ ಎಷ್ಟಿದೆ, ಇದೆಲ್ಲ ವಿಜುವಲ್ ಫೀಲ್ಡ್ ಅನಾಲಿಸಿಸಲ್ಲಿ ನಮಗೆ ಗೊತ್ತಾಗೋದು. ಈಗ ಕಣ್ಣಿನ ಯಾವುದೇ ಕಾಯಿಲೆ ಇಲ್ಲದ ಸಾಮಾನ್ಯ ವ್ಯಕ್ತಿ ಕೂಡ ಗ್ಲೋಕೋಮಾ ಚಿಕಿತ್ಸೆ ಅಲ್ಲ ಗ್ಲೋಕೋಮಾ ಟೆಸ್ಟ್ ಮಾಡಿಸಬಹುದಾ? ಮಾಡಿಸಲೇಬೇಕು. ಲೈಕ್ ಐ ಸೆಡ್, 40 ವಯಸ್ಸು ನಂತರ ಎಲ್ಲರೂ ತಮ್ಮ ಕಣ್ಣನ್ನು ಟೆಸ್ಟ್ ಮಾಡಿಸ್ಬೇಕು. ಹೇಗೆ ನೀವು ಈಗ 40 ವಯಸ್ಸು ನಂತರ ಅಂತ ಹೇಳಿದರೆ, ಈಗ ಸಣ್ಣ ಪ್ರಾಯದಲ್ಲೂ ನೀವು ಗ್ಲೋಕೋಮಾ ಕಾಯಿಲೆ ಬರುತ್ತೆ ಅಂತ ಹೇಳಿದರೆ, ಈಗ ನಾರ್ಮಲ್ ಏಜಲ್ಲೂ ಈಗ ಗ್ಲೋಕೋಮಾ ಟೆಸ್ಟ್ ಮಾಡಿಸ್ಬೋದಮ್ಮ? ನಾರ್ಮಲ್ ಏಜಲ್ಲಿ ನೀವು ಎಲ್ಲರೂ ಮಕ್ಕಳು ಸ್ವಲ್ಪ ಸ್ಕೂಲಿಗೆ ಹೋಗುವಾಗ ಒಂದ್ಸಲ ಕಣ್ಣು ಟೆಸ್ಟ್ ಮಾಡಿಸಲೇಬೇಕು. ಸೊ ರುಟೀನ್ ಆಗಿ ಟೆಸ್ಟ್ ಮಾಡಿಸ್ಬೋದು. ಇಲ್ಲ ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ದರೆ, ಈಗ ಫ್ಯಾಮಿಲಿಯಲ್ಲಿ ಬೇರೆ ಯಾರಿಗಾದರೂ ಗ್ಲೋಕೋಮಾ ಕಾಯಿಲೆ ಇದ್ದರೆ ನೀವು ನಿಮ್ಮದು ಕಣ್ಣನ್ನು ಆದಷ್ಟು ಬೇಗ ಮಾಡಿಸೋದು ಬೆಸ್ಟ್. ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ 40 ನಂತರ ಅಟ್ಲೀಸ್ಟ್ ಕಣ್ಣಿನ ಪ್ರೆಷರ್ ಟೆಸ್ಟ್ ಮಾಡಿಸಬೇಕು. ಹೇಗೆ ನೀವು ಬ್ಲಡ್ ಶುಗರ್ ಮತ್ತು ಬಿ ಪಿ ಚೆಕಪ್ಪಿಗೆ ಹೋಗ್ತೀರಿ, ಹಾಗೆಯೇ ರೂಟೀನ್ ಆಗಿ ಇನ್ನು ಮುಂದೆ ಕಣ್ಣಿನ ಪ್ರೆಷರ್ ಕೂಡ ಟೆಸ್ಟ್ ಮಾಡಿಸಿ. ಇದರಲ್ಲಿ ಸ್ಟಾರ್ಟಿಂಗ್ ಚಿಕಿತ್ಸೆ, ಈಗ ಒಬ್ಬ ವ್ಯಕ್ತಿಗೆ ಗ್ಲೋಕೋಮಾ ಕಾಯಿಲೆ ಇದೆ ಅಂತ ಗೊತ್ತಾಯಿತು, ಆಗ ನೀವು ಮೊದಲು ಕೊಡುವ ಸ್ಟಾರ್ಟಿಂಗ್ ಚಿಕಿತ್ಸೆ ಯಾವ ರೀತಿ ಇರುತ್ತೆ? ಯೂಶ್ವಲಿ ಸ್ಟಾರ್ಟಿಂಗಲ್ಲಿ ಅದು ಅರ್ಲಿ ಸ್ಟೇಜ್ ಆಫ್ ಗ್ಲೋಕೋಮಾ ಇದ್ದರೆ ನಾವು ಸ್ಟಾರ್ಟ್ ಮಾಡೋದು ಕಣ್ಣಿನ ಡ್ರಾಪ್ಸಲ್ಲಿ. ಕಣ್ಣಿನ ಡ್ರಾಪ್ಸ್ ಬಾಟಲ್ನಲ್ಲಿ ಬರುವುದು, ಅದು ಬೇರೆ ಬೇರೆ ಡ್ರಾಪ್ಸ್ ಇರ್ತದೆ, ಬೇರೆ ಬೇರೆ ಮೆಡಿಸಿನ್ಸ್ ಇರ್ತದೆ. ಪೇಷೆಂಟಿಗೆ ಕನ್ಫ್ಯೂಸ್ ಆಗ್ಬೋದು, ಎಲ್ಲ ಬಾಟಲ್ಸ್ ಒಂದೇ ಥರ ಇರ್ತದೆ, ಬಟ್ ಅದು ಕೇರ್ಫುಲ್ ಆಗಿ ಹಾಕಬೇಕು, ಯಾಕೆಂದರೆ ಒಂದು ಬಾಟಲ್ ಇನ್ನೊಂದು ಬಾಟಲ್ ಡಿಫರೆಂಟ್ ಇರ್ತದೆ. ಸೊ ಡ್ರಾಪ್ಸ್ ಹಾಕೋದು ಕರೆಕ್ಟ್ ಟೈಮಲ್ಲಿ ಹಾಕಬೇಕಾಗ್ತದೆ, ಕರೆಕ್ಟ್ ಫ್ರೀಕ್ವೆನ್ಸಿ ಹಾಕಬೇಕಾಗ್ತದೆ, ಡೈಲಿ ಕೂಡ ಹಾಕಬೇಕಾಗ್ತದೆ. ಸೊ ಗ್ಲೋಕೋಮಾ ಕಾಯಿಲೆ ಇರುವಾಗ ಕಣ್ಣಿನ ಡ್ರಾಪ್ಸ್ ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಚಿಕಿತ್ಸೆ ಅಂತ ಹೇಳ್ತೀರಾ. ಈಗ ಒಬ್ಬರು ವ್ಯಕ್ತಿ ಡ್ರಾಪ್ಸ್ ಯೂಸ್ ಮಾಡ್ತಾರೆ, ಆ ಡ್ರಾಪ್ಸ್ ಯೂಸ್ ಮಾಡುವ ಟೈಮಲ್ಲಿ ಕಣ್ಣಿನ ಬಗ್ಗೆ ಯಾವ ರೀತಿಯ ಕೇರ್ ತಗೊಳ್ಬೇಕು ಮ್ಯಾಮ್? ಡ್ರಾಪ್ಸ್ ಹಾಕುವಾಗ ಲೈಕ್ ಐ ಸೆಡ್, ಅದು ಕರೆಕ್ಟ್ ಟೈಮಿಗೆ ಹಾಕಬೇಕು. ಈಗ 2-3 ಮದ್ದು ಇದ್ದರೆ ನಾವು ಎಲ್ಲ ಡ್ರಾಪ್ಸ್ ಒಂದೇ ಟೈಮಲ್ಲಿ ಹಾಕಲಿಕ್ಕೆ ಹೇಳೋದಿಲ್ಲ. ಒಂದು ಡ್ರಾಪ್ ಬೆಳಿಗ್ಗೆ ಹಾಕಬೇಕಾಗ್ಬೋದು, ಒಂದು ಡ್ರಾಪ್ ಮಧ್ಯಾಹ್ನ, ಇನ್ನೊಂದು ಡ್ರಾಪ್ ರಾತ್ರಿ, ಇಲ್ಲ ಒಂದೇ ಡ್ರಾಪ್ ಕೆಲವೊಮ್ಮೆ ದಿವಸಕ್ಕೆ ಮೂರು ಸಲ ಕೂಡ ಹಾಕಬೇಕಾಗ್ತದೆ. ಮತ್ತು ಇನ್ನೊಂದು, ಇದು ಡ್ರಾಪ್ಸ್ ಹಾಕುವಾಗ ಯೂಶಲಿ ವಯಸ್ಸಾದವರಿಗೆ ಅವರೇ ಡ್ರಾಪ್ಸ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಇರ್ಬೋದು, ಅವರಿಗೆ ಕಾಣೋದು ಇಲ್ಲ ಕರೆಕ್ಟಾಗಿ, ಅವ್ರದ್ದು ಬ್ಯಾಲೆನ್ಸ್ ಸ್ವಲ್ಪ ಕಷ್ಟ ಇರ್ಬೋದು. ಸೊ ಮನೆಯಲ್ಲಿ ಬೇರೆ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದರೆ ಒಳ್ಳೆಯದು. ಈಗ ಡ್ರಾಪ್ಸ್ ಹಾಕಿದ ನಂತರ ಈ ಗ್ಲೋಕೋಮಾ ಕಾಯಿಲೆ ಕಂಪ್ಲೀಟಾಗಿ ಕಮ್ಮಿ ಆಗಬಹುದಾ?
ಗ್ಲಾಕೋಮಾ ಕಾಯಿಲೆ ಅದು ಒಂದು ಲೈಫ್ ಲಾಂಗ್ ಕಾಯಿಲೆ. ಸೊ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವುದು ಅದನ್ನು ಕ್ಯೂರ್ ಮಾಡಲಿಕ್ಕಲ್ಲ, ಗ್ಲಾಕೋಮಾ ಕ್ಯೂರ್ ಆಗೋದಿಲ್ಲ, ಅದಕ್ಕೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ಅದೇ ಗ್ಲಾಕೋಮಾ ಪ್ರಿವೆಂಟ್ ಮಾಡಲಿಕ್ಕೂ ಆಗೋದಿಲ್ಲ, ಕ್ಯೂರ್ ಮಾಡಲಿಕ್ಕೂ ಆಗೋದಿಲ್ಲ, ಬಟ್ ಅದನ್ನು ಗ್ಲಾಕೋಮಾವನ್ನು ನಾವು ಕಂಟ್ರೋಲ್ ಮಾತ್ರ ಮಾಡಲಿಕ್ಕಾಗ್ತದೆ. ಈಗ ಗ್ಲಾಕೋಮಾ ಕಾಯಿಲೆಗೆ ಈಗ ಡ್ರಾಪ್ಸ್ ಅಲ್ಲದೆ ಈಗ ಸರ್ಜರಿ ಮಾಡಬಹುದು, ಸರ್ಜರಿಯಿಂದ ಗ್ಲಾಕೋಮಾ ಕಾಯಿಲೆ ಕಮ್ಮಿ ಆಗೋ ಸಾಧ್ಯತೆ ಇದೆಯಾ? ಸರ್ಜರಿ ಕೂಡ ಗ್ಲಾಕೋಮಾಗೆ ಅಡ್ವೈಸ್ಡ್. ಅಡ್ವಾನ್ಸ್ ಗ್ಲಾಕೋಮಾ ಇದ್ದರೆ ಸರ್ಜರಿ ಮಾಡಲೇಬೇಕಾಗ್ತದೆ, ಇಲ್ಲ ಡ್ರಾಪ್ಸಲ್ಲಿ ಗ್ಲಾಕೋಮಾ ಕಂಟ್ರೋಲ್ ಆಗಲಿಲ್ಲ ಅಂದರೆ ಆಪರೇಷನ್ ಮಾಡಬೇಕಾಗ್ತದೆ. ಈಗ ಬೇರೆ ಬೇರೆ ಟೈಪ್ಸ್ ಆಫ್ ಆಪರೇಷನ್ ಗ್ಲಾಕೋಮಾಗೆ ಇದೆ. ಕನ್ವೆನ್ಷನಲ್ ಆಗಿ ಮೋಸ್ಟ್ ಕಾಮನ್ಲಿ ನಾವು ಗ್ಲಾಕೋಮಾಗೆ ಮಾಡುವ ಆಪರೇಷನ್ ಟ್ರಬೆಕ್ಯುಲೆಕ್ಟಮಿ ಅಂತ ಹೇಳೋದು. ಟ್ರಬೆಕ್ಯುಲೆಕ್ಟಮಿ ಆಪರೇಷನಲ್ಲಿ ಕಣ್ಣೊಳಗೆ ಇರುವ ಈ ದ್ರವ ಹರಿಯಲಿಕ್ಕೆ ನಾವು ಒಂದು ಹೊಸ ದಾರಿ ಮಾಡುವುದು, ಕಣ್ಣೊಳಗೆಯಿಂದ ಹೊರಗೆ ಹರಿಯಲಿಕ್ಕೆ ಹೊಸ ದಾರಿ ಮಾಡುವುದು. ಇದು ಒಳ್ಳೆಯ ಆಪರೇಷನ್, ಇದರದ್ದು ಸಕ್ಸಸ್ ರೇಟ್ಸ್ ಎಲ್ಲ ಇರ್ತದೆ, ಒಳ್ಳೆಯದಾಗಿ ಇರ್ತದೆ, ಬಟ್ ಇದರದ್ದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕೂಡ ಇರ್ತದೆ. ಇನ್ನೊಂದು ಗ್ಲಾಕೋಮಾ ಸರ್ಜರಿ ಏನಂದರೆ ವ್ಯಾಲ್ವ್ ಸರ್ಜರಿ, ಇಲ್ಲ ಟ್ಯೂಬ್ ಶಂಟ್ ಸರ್ಜರೀಸ್ ಅಂತ ಹೇಳೋದು. ಇದು ಯೂಶಲಿ ನಾವು ಮಾಡುವುದು ಸೆಕೆಂಡ್ರಿ ಗ್ಲಾಕೋಮಾಸ್, ಇಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸಸಲ್ಲಿ ಟ್ಯೂಬ್ ಶಂಟ್ ಗ್ಲಾಕೋಮಾ ಸರ್ಜರೀಸ್ ಮಾಡುವುದು. ಕಾಮನ್ ಆಗಿರುವ ಯೂಸ್ ಆಗುವ ಟ್ಯೂಬ್ಸ್ ಅಂದರೆ ಅಹ್ಮದ್ ಗ್ಲಾಕೋಮಾ ವ್ಯಾಲ್ವ್, ಇಲ್ಲ ಆರ್ ಡಿ ಅಂತ ಹೇಳ್ತೇವೆ, ಇಲ್ಲ ಬೇರ್ವೆಲ್ ಟ್ಯೂಬ್ಸ್. ಇದರಲ್ಲಿ ಕಣ್ಣ ಒಳಗೆ ಇಲ್ಲಿಗೆ ಒಂದು ಟ್ಯೂಬ್ ಇರ್ತದೆ ಮತ್ತು ಹೊರಗಡೆ ಒಂದು ಪ್ಲೇಟ್ ಇರ್ತದೆ. ಸೊ ಕಣ್ಣ ಒಳಗೆ ಇದ್ದ ದ್ರವ ಹೊರಗೆ ಹರಿಯುತ್ತದೆ. ಈಗ ಈ ಸರ್ಜರಿ ಮಾಡೋದ್ರಿಂದ, ಈ ಸರ್ಜರಿ ಆದಮೇಲೆ ಈ ಒಬ್ಬ ವ್ಯಕ್ತಿಗೆ ಬೇರೆ ಯಾವುದಾದ್ರೂ ರೀತಿಯ ಸೈಡ್ ಎಫೆಕ್ಟ್ ಬರುವ ಸಾಧ್ಯತೆ ಇದೆಯಾ? ಸರ್ಜರಿ ಲೈಕ್ ಎನಿ ಅದರ್ ಸರ್ಜರಿ, ಸರ್ಜರಿ ಜೊತೆಗೆ ಸ್ವಲ್ಪ ರಿಸ್ಕ್ ಇದೆ. ಸೊ ಗ್ಲಾಕೋಮಾ ಆಪರೇಷನ್ ಮಾಡುವಾಗ ನಾನು ಹೇಳಿದ್ದಲ್ಲ, ಅದು ಕಣ್ಣಿನ ಒಳಗಿನ ದ್ರವ ಹೊರಗೆ ಹರಿಯಲಿಕ್ಕೆ ದಾರಿ ಮಾಡುವುದು. ಕೆಲವೊಮ್ಮೆ ಇದು ದ್ರವ ಜಾಸ್ತಿ ಹೊರಗೆ ಹರಿಬೋದು, ಹಾಗೆ ಆದರೆ ಕಣ್ಣಿನ ಪ್ರೆಷರ್ ತುಂಬ ಕಡಿಮೆ ಆಗ್ಬೋದು, ಅದು ಒಂದು ರಿಸ್ಕ್. ಕೆಲವೊಮ್ಮೆ ಏನಾಗ್ತದೆ, ಇದು ಹೊರಗೆ ಹರಿಯುವ ದಾರಿಯನ್ನು ಮೈಯನ್ನೇ ಅದನ್ನು ಮುಚ್ಚಿಸಲಿಕ್ಕೆ ನೋಡ್ತದೆ. ಹೇಗೆ ಮೈಯಲ್ಲಿ ಬೇರೆಲ್ಲಾದರೂ ಗಾಯ ಇದ್ದರೆ ಅದು ಒಣಗಿ ಹೋಗ್ತದೆ, ಈ ಆಪರೇಷನ್ದು ಗಾಯವನ್ನು ಮೈಯನ್ನು ಅದನ್ನು ಮುಚ್ಚಿಸಲಿಕ್ಕೆ ನೋಡ್ತದೆ, ಹಾಗೆ ಸರ್ಜರಿ ಫೇಲ್ ಆಗಲಿಕ್ಕೂ ಚಾನ್ಸಸ್ ಉಂಟು. ಸೊ ಎಸ್, ಎಲ್ಲ ಗ್ಲಾಕೋಮಾ ಸರ್ಜರಿ ಸ್ವಲ್ಪ ರಿಸ್ಕ್ ಇದೆ. ಈಗ ಯಾವ ರೀತಿಯ ಸರ್ಜರಿ ನೀವು ಮಾಡ್ತೀರಾ ಮ್ಯಾಮ್? ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲಲ್ಲಿ ನಾವು ರುಟೀನ್ ಆಗಿ ಟ್ರಬೆಕ್ಯುಲೆಕ್ಟಮಿ ಸರ್ಜರೀಸ್ ಮಾಡ್ತೇವೆ. ಇದು ಅಹ್ಮದ್ ಗ್ಲಾಕೋಮಾ ವ್ಯಾಲ್ ಸರ್ಜರಿ ಕೂಡ ಮಾಡ್ತೇವೆ. ಇದು ಸರ್ಜರಿ ಮತ್ತು ಡ್ರಾಪ್ಸ್ ಮಾತ್ರ ಅಲ್ಲದೆ ಇನ್ ಬಿಟ್ವೀನ್ ಬೇರೆ ಒಂದು ಟ್ರೀಟ್ಮೆಂಟ್ ಗ್ಲಾಕೋಮಾಗೆ ಇರುವುದು ಲೇಸರ್ ಪ್ರೊಸೀಜರ್ಸ್. ಗ್ಲಾಕೋಮಾ ಟ್ರೀಟ್ಮೆಂಟಲ್ಲಿ ವಿವಿಧ ಥರದ ಲೇಸರ್ ಚಿಕಿತ್ಸೆಗಳು ಇದೆ. ಸೊ ಅದರಲ್ಲಿ ಫಸ್ಟ್ ಆಗಿರುವುದು ಲೇಸರ್ ಐರಿಡಾಟಮಿ. ಲೇಸರ್ ಐರಿಡಾಟಮಿ ಅಂದರೆ ಐರಿಸ್ ಮೇಲೆ ಒಂದು ತೂತ ಮಾಡುವುದು. ಇದು ಆ್ಯಂಗಕ್ಲೋಶರ್ ಗ್ಲಾಕೋಮಾ ಕೇಸಸ್ಗೆ ಲೇಸರ್ ಐರಿಡಾಟಮಿ ಟ್ರೀಟ್ಮೆಂಟ್ ಪ್ರೊಸೀಜರ್. ಇನ್ನೊಂದೇನೆಂದರೆ ಲೇಸರ್ ಐರಿಡೋಪ್ಲಾಸ್ಟಿ. ಕೆಲವು ಟೈಪ್ ಆಫ್ ಆ್ಯಂಗಕ್ಲೋಶರ್ ಗ್ಲಾಕೋಮಾಗೆ ಲೇಸರ್ ಐರಿಡೋಪ್ಲಾಸ್ಟಿ ಮಾಡಿ ಅದು ಕಣ್ಣಿನ ಆ್ಯಂಗಲನ್ನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಬೇರೆ ಟೈಪ್ ಲೇಸರ್ ಅಂದರೆ ಲೇಸರ್ ಟ್ರಬಿಕ್ಯುಲೋಪ್ಲಾಸ್ಟಿ. ಇದು ಆ್ಯಂಗಲಲ್ಲಿರುವ ಟ್ರಬಿಕ್ಯುಲ ಮೆಶ್ವಕ್ ಅಂತ ಸ್ಟ್ರಕ್ಚರಿಗೆ ಡೈರೆಕ್ಟ್ ಲೇಸರ್ ಕೊಟ್ಟು ಅಲ್ಲಿ ಇದು ನೀರು ಹರಿಯುವ ಅದು ದ್ರವ ಹರಿಯುವ ಜಾಗವನ್ನು ಸ್ವಲ್ಪ ಇನ್ನೂ ಎಫಿಷಿಯೆಂಟಾಗಿ ಕೆಲಸ ಮಾಡಲಿಕ್ಕೆ ಕೊಡುವ ಲೇಸರ್, ಲೇಸರ್ ಟ್ರಬಿಕ್ಯುಲೋಪ್ಲಾಸ್ಟಿ. ಇನ್ನೊಂದು ಲೇಸರ್ ದಟ್ ಈಸ್ ಅವೈಲಬಲ್ ಇನ್ ಗ್ಲಾಕೋಮಾ ಟ್ರೀಟ್ಮೆಂಟಿಗೆ ಇರುವ ಲೇಸರ್ ಇನ್ನೊಂದು ಏನಂದರೆ ಲೇಸರ್ ಸೈಕ್ಲೋಡಿಸ್ಟ್ರಕ್ಷನ್. ಇದು ಅಡ್ವಾನ್ಸ್ಡ್ ಕೇಸಸ್ ಗ್ಲಾಕೋಮಾಗೆ, ಇಲ್ಲ ಸೆಕೆಂಡ್ರಿ ಗ್ಲಾಕೋಮಾಗೆ, ಇಲ್ಲಿ ಪ್ರೆಷರ್ ಕಂಟ್ರೋಲ್ ಆಗ್ತಾ ಇಲ್ಲ ಮತ್ತು ದೃಷ್ಟಿ ಕೂಡ ಜಾಸ್ತಿ ಇಲ್ಲ, ಬಟ್ ಪೇಷೆಂಟಿಗೆ ತುಂಬ ನೋವಿದ್ದರೆ, ನೋವು ತಡ್ಕೊಳ್ಳಿಕ್ಕಾಗೋದಿಲ್ಲ, ಪ್ರೆಷರ್ ಜಾಸ್ತಿಯಾಗಿ ತುಂಬ ನೋವಿದ್ದರೆ ಅಂಥವರಿಗೆ ಯೂಶಲಿ ನಾವು ಲೇಸರ್ ಸೈಕ್ಲೋ ಡಿಸ್ಟ್ರಕ್ಟಿವ್ ಪ್ರೊಸೀಜರ್ ಅಂತ ಹೇಳೋದು ಅದು ಮಾಡುವುದು. ಸೊ ಹೀಗೆ ವಿವಿಧ ಥರದ ಲೇಸರ್ ಪ್ರೊಸೀಜರ್ಸ್ ಗ್ಲಾಕೋಮಾಗೆ ಅವೈಲಬಲ್. ಮ್ಯಾಮ್, ಈಗ ಸರ್ಜರಿ, ಒಬ್ಬ ವ್ಯಕ್ತಿಗೆ ಸರ್ಜರಿ ಮಾಡಿದ ನಂತರ ಅವನು ಯಾವ ರೀತಿಯ ಕೇರ್ ತಗೊಳ್ಬೇಕಾಗುತ್ತೆ? ಗ್ಲಾಕೋಮಾ ಸರ್ಜರಿ ಅಂದರೆ ಟ್ರಬೆಕ್ಯುಲೆಕ್ಟಮಿ ಸರ್ಜರಿ ಆದ ನಂತರ ಅವರು ಲೈಫ್ ಲಾಂಗ್ ಕೇರ್ ತಗೊಳ್ಬೇಕಾಗ್ತದೆ. ಯಾಕೆಂದರೆ ಗ್ಲಾಕೋಮಾ ಸರ್ಜರಿ ನಾನು ಹೇಳಿದಲ್ಲ, ಅದು ಕಣ್ಣಿನಿಂದ ಕಣ್ಣಿನ ಒಳಗೇದು ನೀರು ಹೊರಗೆ ಹರಿಯಲಿಕ್ಕೆ ಹೊಸ ದಾರಿ ಮಾಡಿರುವುದು. ಸೊ ಈ ದಾರಿ ಯಾವಾಗಲೂ ಓಪನ್ ಇರ್ತದೆ. ಈ ದಾರಿ ಒಳಗೆಯಿಂದ ಕಣ್ಣೊಳಗೆ ಕೀಟಾಣು ಹೋಗಲಿಕ್ಕೂ ಚಾನ್ಸಸ್ ಇದೆ. ಸೊ ಕಣ್ಣು ಕ್ಲೀನ್ ಆಗಿ ಇರಬೇಕು, ಲೈಫ್ ಲಾಂಗ್ ಕೇರ್ ತಗೊಳ್ಬೇಕಾಗ್ತದೆ, ಕಣ್ಣಿಗೇನು ಕಸ ಹೋಗದೆ ನೋಡ್ತಾ ಇರಬೇಕಾಗ್ತದೆ. ಯಾವ ರೀತಿಯ ಕೇರ್ ತಗೊಳ್ಬೇಕು,
ಯಾವ ರೀತಿಯ ಕೇರ್ ತಗೊಳ್ಬಹುದು ಮ್ಯಾಮ್? ಆಪರೇಷನ್ ಆದ ಫಸ್ಟ್ ಫ್ಯೂ ವೀಕ್ಸ್ ತುಂಬ ಕೇರ್ ತಗೊಳ್ಬೇಕು. ಕಣ್ಣಿಗೆ ಏನೂ ಹೋಗ್ಲಿಕ್ಕಿಲ್ಲ, ಕಣ್ಣಿಗೆ ನೀರು ಕೂಡ ಹೋಗ್ಲಿಕ್ಕಿಲ್ಲ, ತಲೆ ಸ್ನಾನ ಮಾಡಲಿಕ್ಕಿಲ್ಲ, ಮೈ ಮುಖ ತೊಳಿಲಿಕ್ಕಿಲ್ಲ, ನೀರಲ್ಲಿ ಒದ್ದೆ ಬಟ್ಟೆಯಿಂದ ಒರೆಸ್ಬೋದು. ಮತ್ತು ನಾವು ಕೊಟ್ಟ ಡ್ರಾಪ್ಸ್ ಅದು ಕರೆಕ್ಟಾಗಿ ಯೂಸ್ ಮಾಡಬೇಕಾಗ್ತದೆ ಫಸ್ಟ್ ಫ್ಯೂ ವೀಕ್ಸ್. ಅದಾದ ನಂತರ ಡ್ರಾಪ್ಸ್ ಎಲ್ಲ ಸ್ಟಾಪ್ ಆಗ್ಬೋದು, ಕಣ್ಣಿನ ಪ್ರೆಷರ್ ಕಂಟ್ರೋಲ್ ಆಗಿರ್ಬೋದು. ಆದರೂ ನೀವು ಕೇರ್ ತಗೊಳ್ಬೇಕಾದದ್ದು ಏನಂದರೆ, ನೀವು ರೆಗ್ಯುಲರ್ ಫಾಲೋ ಅಪ್ಪಿಗೆ ಹೋಗ್ತಾನೆ ಇರಬೇಕು. ಯಾಕೆಂದರೆ ಒಂದು ಸಲ ಆಪ್ರೇಷನ್ ಆದರೆ ಗ್ಲಾಕಮ ಕ್ಯೂರ್ ಆಗಿದೆ ಅಂತ ಅಲ್ಲ, ಗ್ಲಾಕಮದು ಪ್ರೆಷರ್ ಕಂಟ್ರೋಲ್ ಆಗಿದೆ ಅಷ್ಟೇ. ಸೊ ಗ್ಲಾಕೋಮ ಕಾಯಿಲೆ ನಿಮಗೆ ಇನ್ನೂ ಇದೆ. ಸೊ ಗ್ಲಾಕೋಮ ಆಪರೇಷನ್ ಆದ ನಂತರ ಕೂಡ ನೀವು ರೆಗ್ಯುಲರ್ ಚೆಕಪ್ಪಿಗೆ ಹೋಗಬೇಕಾಗ್ತದೆ. ಯಾರಿಗೆ ಅಡ್ವಾನ್ಸ್ಡ್ ಗ್ಲಾಕೋಮ ಕಾಯಿಲೆ ಇದೆ ಅವರಿಗೆ ನಾವು ಫ್ರೀಕ್ವೆಂಟ್ಲಿ ಕರಿತೇವೆ, 2-3 ತಿಂಗಳಿಗೊಮ್ಮೆ ಬರಲಿಕ್ಕೆ ಹೇಳಬೇಕಾಗ್ತದೆ. ಯಾರಿಗೆ ಗ್ಲಾಕೋಮ ವೆಲ್ ಕಂಟ್ರೋಲ್ಡ್, ಅಷ್ಟು ಅಡ್ವಾನ್ಸ್ಡ್ ಗ್ಲಾಕೋಮ ಇಲ್ಲ, ಅವರು 6 ತಿಂಗಳಿಗೊಮ್ಮೆ ಬಂದರೂ ಆಗ್ತದೆ. ಇಲ್ಲ ಅರ್ಲಿ ಸ್ಟೇಜ್ ಆಫ್ ಗ್ಲಾಕೋಮ ಇದ್ದರೆ ಅವರು ವರ್ಷಕ್ಕೆ ಒಮ್ಮೆ ಸಹ ಫಾಲೋಅಪ್ ಮಾಡಿದ್ರು ಸಾಕಾಗ. ಇದರ ಮಿಡ್ಲಲ್ಲಿ ಅವರಿಗೆ ಮೆಡಿಸಿನ್ ನಡೀತಾ ಇರುತ್ತಾ? ಈಗ 6 ತಿಂಗಳಾಗಲಿ 1 ಇಯರ್ ಗ್ಯಾಪ್ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅವರಿಗೆ ಮೆಡಿಸಿನ್ಸ್ ಡ್ರಾಪ್ಸ್ ಏನಾದರೂ ಕಂಟಿನ್ಯೂ ಆಗ್ತಾ ಇರುತ್ತಾ? ಈಗ ಆಪ್ರೇಷನ್ ಆದ ನಂತರ ಪ್ರೆಷರ್ ಕಂಟ್ರೋಲಲ್ಲಿದ್ದರೆ ಮೆಡಿಸಿನ್ಸ್ ಬೇಡ. ಬಟ್ ಆಪ್ರೇಷನ್ ನಂತರ ಕೆಲವೊಮ್ಮೆ ಅದು ಆಪ್ರೇಷನ್ ಸಕ್ಸಸ್ ಇದ್ದರೂ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರ್ಬೋದು, ನಿಮ್ಮ ನರಕ್ಕೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ಜಾಸ್ತಿ. ಅದಕ್ಕಿಂತ ಜಾಸ್ತಿ ಪ್ರೆಷರ್ ಇದ್ದರೆ ಡ್ರಾಪ್ಸ್ ಎಸ್ ಬೇಕಾಗ್ಬೋದು. ಈಗ ಡ್ರಾಪ್ಸ್ ಅಲ್ಲದೆ ಯಾವುದಾದ್ರೂ ರೀತಿಯ ಟ್ಯಾಬ್ಲೆಟ್ಸ್ ಎಲ್ಲ ಈ ಕಾಯಿಲೆಗೆ ಇದೆಯಾ? ಟ್ಯಾಬ್ಲೆಟ್ ಗ್ಲಾಕೋಮ ಕಾಯಿಲೆಗೆ ಇದೆ, ಬಟ್ ಅದು ಎಮರ್ಜೆನ್ಸಿಗೆ ಮಾತ್ರ ನಾವು ಯೂಸ್ ಮಾಡೋದು. ರೆಗ್ಯುಲರ್ ಯೂಸಿಗೆ ಯೂಶಲಿ ನಾವು ಗ್ಲಾಕೋಮಗೆ ಟ್ಯಾಬ್ಲೆಟ್ಸ್ ಕೊಡುವುದಿಲ್ಲ. ಒಬ್ಬ ವ್ಯಕ್ತಿಗೆ ಈಗ ಒಂದಕ್ಕಿಂತ ಜಾಸ್ತಿ ಸರ್ಜರಿ ಮಾಡಿದರೆ, ಈಗ ಗ್ಲಾಕೋಮ ಕಾಯಿಲೆಯಲ್ಲಿ ಒಂದು ಸರ್ಜರಿಯ ಅಥವಾ ಒಂದಕ್ಕಿಂತ ಜಾಸ್ತಿ ಸರ್ಜರಿ ಮಾಡಬಹುದಾ? ಎಸ್, ಕೆಲವೊಮ್ಮೆ ಗ್ಲಾಕೋಮ ಸರ್ಜರಿ ಆದ ನಂತರ ಅದು ಸರ್ಜರಿ ಸ್ಲೋಲಿ ಓವರ್ ಟೈಮ್ ಫೇಲ್ ಆಗಲಿಕ್ಕೆ ಚಾನ್ಸಸ್ ಇದೆ. ಯಾಕೆಂದರೆ ಅದು ಹೊಸ ದಾರಿಯನ್ನು ಮೈ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಸೊ ಒಂದು ಸರ್ಜರಿ ಫೇಲ್ ಆದರೆ ಇನ್ನೊಂದು ಸರ್ಜರಿ ಮಾಡ್ಬೋದು, ಕೆಲವೊಮ್ಮೆ ಮಾಡಬೇಕಾಗ್ಬೋದು. ಸೊ ಹೀಗೆ ಸೆಕೆಂಡ್ ಸರ್ಜರಿ ಮಾಡುವಾಗ ಅಂಥ ಸಂದರ್ಭದಲ್ಲಿ ಟ್ರೆಬಿಕ್ಯುಲೆಕ್ಟಮಿ ಬದಲು ಇದು ಅಹ್ಮದ್ ಗ್ಲಾಕೋಮ ವ್ಯಾಲ್ವ್ ಬೆಟರ್ ಸಕ್ಸೆಸ್ ರೇಟ್ ಇರ್ಬೋದು. ಈಗ ಒಬ್ಬ ವ್ಯಕ್ತಿಗೆ ಒಂದು ಕಣ್ಣನ್ನು ಒಂದಕ್ಕಿಂತ ಜಾಸ್ತಿ ಸಲ ಸರ್ಜರಿ ಮಾಡಿದರೆ ಅವರಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆಯಾ? ಸರ್ಜರಿ ಮಾಡೋದು ಪ್ರಾಬ್ಲಮ್ ಇದ್ದಕ್ಕೋಸ್ಕರ ಸರ್ಜರಿ ಮಾಡೋದು, ಅಂದರೆ ಬೇರೆ ಯಾವುದಾದ್ರೂ ರೀತಿಯ ಸೈಡ್ ಎಫೆಕ್ಟ್ಸ್? ಹೌದು, ಎವ್ರಿ ಸರ್ಜರಿಗೆ ರಿಸ್ಕ್ ಇದೆ. ಸೊ ರಿಸ್ಕ್ ತಗೊಂಡೇ ಆಪ್ರೇಷನ್ ಮಾಡುವುದು. ಬಟ್ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಪ್ರೆಷರ್ ಜಾಸ್ತಿ ಇದ್ದರೆ ಅದು ಹೈಯರ್ ರಿಸ್ಕ್. ಸೊ ಯಾವುದು ಬೆನಿಫಿಷಿಯಲ್ ಅದು ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡಿ ನಾವು ಆಪ್ರೇಷನ್ ಮಾಡಬೇಕಾಗ್ಬೋದು ಕೆಲವು ಸಂದರ್ಭದಲ್ಲಿ. ಹಾಗೆ ಈ ರೀತಿ ಆಪ್ರೇಷನ್ ಮಾಡಿದರೆ ಒಂದು 2 ಸಲ ಎಲ್ಲ ಈ ರೀತಿ ಆಪ್ರೇಷನ್ ಮಾಡಿದರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತಾ ಅಲ್ಲ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತಾ? ಗ್ಲಾಕೋಮ ಯಾವತ್ತೂ ಕ್ಯೂರ್ ಆಗೋದಿಲ್ಲ. ಸೊ ನಾವೊಂದು ಪ್ರೆಷರ್ ಕಂಟ್ರೋಲ್ ಮಾತ್ರ ನಮಗೆ ಮಾಡಲಿಕ್ಕೆ ಆಗೋದು. ಸೊ ಲೈಫ್ ಲಾಂಗ್ ನೀವು ಫಾಲೋಅಪ್ ಮಾಡ್ತಾನೆ ಇರಬೇಕಾಗ್ತದೆ ಯಾವ ಗ್ಲಾಕೋಮ ಇದ್ದರೂ. ಈಗ ಗ್ಲಾಕೋಮ ಇದ್ದ ವ್ಯಕ್ತಿ ಈಗ ಅವರು ನೇತ್ರದಾನ ಮಾಡಲು ಇಚ್ಛಿಸಿದರೆ ಅವರು ನೇತ್ರದಾನ ಮಾಡ್ಬೋದಾ? ನೇತ್ರದಾನ ಮಾಡಿದ ನಂತರ ಕಣ್ಣಿನದು ಫ್ರಂಟ್ ಭಾಗ ಈ ಕರಿಗುಡ್ಡೆ ಇದನ್ನು ಮಾತ್ರ ಯೂಶಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವುದು. ಸೊ ಕಣ್ಣಿನ ಕರಿಗುಡ್ಡೆ ಬಿಳಿಯಾಗಿ ಕುರುಡತನ ಬಂದವರಿಗೆ ನೇತ್ರದಾನ ಮಾಡಿರುವ ಕಣ್ಣು ಯೂಸ್ ಆಗುತ್ತದೆ. ಈಗ ಗ್ಲಾಕೋಮ ಕಾಯಿಲೆ ಇದ್ದ ವ್ಯಕ್ತಿಗೆ ನೇತ್ರದಾನ ಈಗ ಗ್ಲಾಕೋಮ ಕಾಯಿಲೆ ಇದ್ದ ವ್ಯಕ್ತಿ ಡೊನೇಟೆಡ್ ಐಸ್ ಯೂಸ್ ಮಾಡಿದರೆ ಅವರ ಕಾಯಿಲೆ ಕಂಪ್ಲೀಟಾಗಿ ಕ್ಯೂರ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲ, ಯಾಕೆಂದರೆ ಗ್ಲಾಕೋಮ ಕಾಯಿಲೆದಲ್ಲಿ ಮೇಯ್ನ್ ಆಗಿ ಡ್ಯಾಮೇಜ್ ಆಗಿರುವುದು ಕಣ್ಣಿನ ನರಕ್ಕೆ. ಸೊ ನರ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಡೊನೇಟೆಡ್ ಐಯಲ್ಲಿ ಕಣ್ಣಿನ ಕರಿಗುಡ್ಡೆ ಮಾತ್ರ ಇನ್ನೊಬ್ಬರಿಗೆ ಯೂಸ್ ಆಗೋದು. ಸೊ ಗ್ಲಾಕೋಮ ಕಾಯಿಲೆ ಇದ್ದವರಿಗೆ ಡೊನೇಟೆಡ್ ಐ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ ಮ್ಯಾಮ್, ಈಗ ಕಾಂಟ್ಯಾಕ್ಟ್ ಐಸ್ ಅಂದರೆ ಸಾರಿ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋದ್ರಿಂದ ಗ್ಲಾಕೋಮ ಕಾಯಿಲೆ ಇದ್ದವರು ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು, ಬಟ್ ಗ್ಲಾಕೋಮದು ಡ್ರಾಪ್ಸ್ ಕಾಂಟ್ಯಾಕ್ಟ್ ಲೆನ್ಸ್ ಮೇಲೆ ಹಾಕಬಾರದು. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಹಾಕುವ ಮುಂಚೆನೇ ಡ್ರಾಪ್ಸ್ ಹಾಕಿ ಸ್ವಲ್ಪ ಟೈಮ್ ಗ್ಯಾಪ್ ಬಿಟ್ಟು ಮತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಬೇಕಾಗ್ತದೆ. ಕಾಂಟ್ಯಾಕ್ಟ್ ಲೆನ್ಸ್ ಹಾಕುವಾಗ ಸಹ ಅದು ಲೆನ್ಸ್ ಸರಿ ಕ್ಲೀನ್ ಇಡಬೇಕು, ಮತ್ತು ಆಮೇಲೆ ಅದು ನೈಟ್ ಟೈಮದು ಡ್ರಾಪ್ಸ್ ಹಾಕುವಾಗ ಕೂಡ ಲೆನ್ಸ್ ತೆಗೆದ ನಂತರವೇ ಡ್ರಾಪ್ಸ್ ಹಾಕಬೇಕಾಗ್ತದೆ. ಮತ್ತು ಇನ್ನೊಂದೇನೆಂದರೆ ಆಪ್ರೇಷನ್ ಆದವರು, ಟ್ರೆಬೆಕ್ಯುಲೆಕ್ಟಮಿ ಆಪ್ರೇಷನ್ ಆದವರು ಕಾಂಟ್ಯಾಕ್ಟ್ ಲೆನ್ಸ್, ನಾನು ಪರ್ಸ್ನಲಿ ಹೇಳೋದಾದರೆ ಅದು
ಯೂಸ್ ಮಾಡೋದು, ಅವಾಯ್ಡ್ ಮಾಡೋದು ಬೆಟರ್. ಯಾಕೆಂದರೆ ಟ್ರಬಿಕ್ಯುಲೆಕ್ಟಮಿ ಆದ ಪೇಷೆಂಟಿಗೆ ಲೈಫ್ ಲಾಂಗ್ ಕಣ್ಣೊಳಗೆ ಇನ್ಫೆಕ್ಷನ್ ಆಗುವ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ ಬೇರೆಯವರಿಗಿಂತ. ಸೊ ಅಂಥ ಸಂದರ್ಭದಲ್ಲಿ ಅವರು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋದು ಅಡ್ವೈಸಬಲ್ ಇಲ್ಲ. ಈಗ ಗ್ಲುಕೋಮ ಕಾಯಿಲೆ ಇದ್ದವರಿಗೆ ಕಣ್ಣಿನ ಬೇರೆ ರೀತಿಯ ಕಾಯಿಲೆಗಳು ಬರುವ ಚಾನ್ಸಸ್ ಇದೆ. ಈಗ ಆ ರೀತಿ ಬರುವಾಗ ಯಾವ ರೀತಿಯ ಚಿಕಿತ್ಸೆ ನೀವು ನೀಡ್ತೀರಾ? ಈಗ ಎಕ್ಸಾಂಪಲ್ ಆಗಿ ಗ್ಲಾಕೋಮಾ ಇದ್ದವರಿಗೆ ಕ್ಯಾಟ್ರಾಕ್ಟ್, ಕಣ್ಣಿನ ಪೊರೆ ಡೆವಲಪ್ ಆದರೆ ಅವರು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ಬೋದು ರೂಟೀನ್ ಆಗಿ, ಅದಕ್ಕೆ ಏನು ಪ್ರಾಬ್ಲಮ್ ಇರುವುದಿಲ್ಲ. ಈಗ ಗ್ಲಾಕೋಮಾ ಕಾಯಿಲೆ ಇದ್ದವರು ಕೆಲವರು ಸಣ್ಣ ವಯಸ್ಸಿನಲ್ಲಿ ಗ್ಲಾಕೋಮಾ ಕಾಯಿಲೆ ಇದ್ದರೆ ಅವರಿಗೆ ಲ್ಯಾಸಿಕ್ ಮಾಡಬೇಕಂತ ಆಸೆ ಇರ್ಬೋದು. ಬಟ್ ಆ್ಯಸ್ ಅ ಗ್ಲಾಕೋಮಾ ಸರ್ಜನ್ ಐ ವುಡ್ ಸೇ ಅವಾಯ್ಡ್ ಲ್ಯಾಸಿಕ್. ಯಾಕೆಂದರೆ ಲ್ಯಾಸಿಕ್ ಮಾಡುವಾಗ ಕಣ್ಣಿನ ಕರಿಗುಟ್ಟೆ ಸ್ವಲ್ಪ ತೆಳು ಆಗ್ತದೆ. ಅದಾದ ನಂತರ ಕಣ್ಣಿನ ಪ್ರೆಷರ್ ಚೆಕಪ್ ಮಾಡುವಾಗ ಸಹ ಸ್ವಲ್ಪ ಡಿಫ್ರೆನ್ಸಸ್ ಇರ್ತದೆ. ಸೊ ಬೆಟರ್ ಗ್ಲಾಕೋಮಾ ಕಾಯಿಲೆ ಇದ್ದವರು ಲ್ಯಾಸಿಕ್ ಸರ್ಜರಿ ಅವಾಯ್ಡ್ ಮಾಡುವುದು ಬೇಡ ಅಂತ ಹೇಳ್ತಾರೆ. ಓಕೆ ಮ್ಯಾಮ್, ಈಗ KMC ಹಾಸ್ಪಿಟಲಲ್ಲಿ ಗ್ಲಾಕೋಮಾ ಕಾಯಿಲೆಗೆ ಹೊಸ ರೀತಿಯ ಚಿಕಿತ್ಸೆ ಇದೆ ಅಂತ ಹೇಳ್ತಾರೆ, ಯಾವ ರೀತಿಯ ಚಿಕಿತ್ಸೆ ಮ್ಯಾಮ್? ಸೊ ಗ್ಲಾಕೋಮಾ ಕಾಯಿಲೆಗೆ ಸರ್ಜರಿ ಇರುವುದು ಮೇನ್ ಆಗಿ ಟ್ರಬಿಕ್ಯುಲೆಕ್ಟಮಿ ಮತ್ತು ಟ್ಯೂಬ್ ಶಂಟ್ ಸರ್ಜರೀಸ್. ಈ ಎರಡು ಸರ್ಜರಿಯಲ್ಲಿ ಸ್ವಲ್ಪ ಸರ್ಜಿಕಲ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಕೆಲವು ಹೊಸ ಸರ್ಜರೀಸ್ ವೆಸ್ಟರ್ನ್ ವರ್ಲ್ಡಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಅದಕ್ಕೆ ಹೇಳೋದು ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರೀಸ್, ಮಿಗ್ಸ್ MIGS. ಸೊ ಇಂಥದ್ದು ಸರ್ಜರಿ, ಒನ್ ಆಫ್ ದೆಮ್ ಈಸ್ ಕಾಲ್ಡ್ ಕಹುಕ್ ಡ್ಯುಯಲ್ ಬ್ಲೇಡ್ ಸರ್ಜರಿ. ಈ ಸರ್ಜರಿ ಈಗ ನಮ್ಮ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಮಣಿಪಾಲಲ್ಲಿ ಅವೈಲಬಲ್ ಆಗಿದೆ. ಸೊ ಈ ಸರ್ಜರಿ ಅಡ್ವಾನ್ಸ್ ಗ್ಲಾಕೋಮಾಗೆ ಅಲ್ಲ, ಅರ್ಲಿ ಸ್ಟೇಜಸ್ ಆಫ್ ಗ್ಲಾಕೋಮಾ, ಮಾಡ್ರೇಟ್ ಗ್ಲಾಕೋಮಾ ಪೇಷಂಟ್, ಅವರು ಯಾರಿಗೆ ಕ್ಯಾಟ್ರಾಕ್ಟ್ ಸರ್ಜರಿ ಸಹ ಮಾಡಲಿಕ್ಕೆ ಅಗತ್ಯ ಇದೆ, ಅವರಿಗೆ ಕ್ಯಾಟ್ರಾಕ್ಟ್ ಮತ್ತು ಕಹುಕ್ ಡ್ಯುಯಲ್ ಬ್ಲೇಡ್ ಒಟ್ಟಿಗೆ ಮಾಡ್ಬೋದು. ಸೊ ಈ ಕಹುಕ್ ಡ್ಯುಯಲ್ ಬ್ಲೇಡ್ ಸರ್ಜರಿ ಮಾಡಿದರೆ ಪ್ರೆಷರ್ ಕಂಟ್ರೋಲ್ ಆಗ್ತದೆ. ಸೊ ಅವರು ಮುಂಚೆ ಯೂಸ್ ಮಾಡ್ತಿರ್ತ ಗ್ಲಾಕೋಮಾ ಡ್ರಾಪ್ಸನ್ನು ಸ್ಟಾಪ್ ಮಾಡ್ಬೋದು ಆಫ್ಟರ್ ಕ್ಯಾಟ್ರಾಕ್ಟ್ ಸರ್ಜರಿ, ಪ್ರೆಷರ್ ಕಂಟ್ರೋಲ್ ಆದಷ್ಟು. ಓಕೆ ಮ್ಯಾಮ್, ಈಗ ಈ ವೀಕನ್ನು ಗ್ಲಾಕೋಮಾ ವೀಕ್ ಅಂತ ಹೇಳ್ತಾರೆ, ಯಾಕೋಸ್ಕರ? ಇದು ವರ್ಲ್ಡ್ ಗ್ಲಾಕೋಮಾ ವೀಕ್, ಇದು March 10th March 16th ವರ್ಲ್ಡ್ ಪೂರ್ತಿ ವಿಶ್ವದಲ್ಲಿ ಸೆಲೆಬ್ರೇಟ್ ಮಾಡುವುದು. ಯಾಕೆಂದರೆ ಜನರಿಗೆ ಗ್ಲಾಕೋಮಾ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಎಲ್ಲರಿಗೂ ಪೊರೆ ಬಗ್ಗೆ ಗೊತ್ತಿರ್ಬೋದು, ಬಟ್ ಗ್ಲಾಕೋಮಾ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಸೊ ಜನರಲ್ಲಿ ಗ್ಲಾಕೋಮಾ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ವೀಕನ್ನು ನಾವು ಸೆಲೆಬ್ರೇಟ್ ಮಾಡುವುದು. ಸೊ ವಿಶ್ವದಲ್ಲಿ ಎಲ್ಲ ಕಡೆ ಅಟ್ ದ ಸೇಮ್ ಟೈಮ್ ಗ್ಲಾಕೋಮಾ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇರೋದು. ಸೊ ನಾವು ಕೂಡ ನಮ್ಮ ಹಾಸ್ಪಿಟಲಿಂದ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೇವೆ. ಇದು ಅಲ್ಲದೆ ನಿಮಗೆ ಗ್ಲಾಕೋಮಾ ಬಗ್ಗೆ ಏನಾದರೂ ಕೇಳಲಿಕ್ಕೆ ಇದ್ದರೆ, ಇಲ್ಲ ಗ್ಲಾಕೋಮಾ ಚಿಕಿತ್ಸೆ ಬಗ್ಗೆ ಏನಾದರೂ ಟ್ರೀಟ್ಮೆಂಟ್ ಚೇಂಜಸ್ ಏನಾದರೂ ಮಾಡಲಿಕ್ಕೆ ಇದ್ದರೆ, ನಾವು ನಮ್ಮ ಹಾಸ್ಪಿಟಲಲ್ಲಿ ಗ್ಲಾಕೋಮಾ ಕ್ಲಿನಿಕ್ ಅಂತ ಸ್ಪೆಷಲ್ ಕ್ಲಿನಿಕ್ ನಡೆಸ್ತಾ ಇದ್ದೇವೆ. ಇದು ಮಂಡೇಸ್ ಆಫ್ಟರ್ನೂನ್ ಆ್ಯಂಡ್ ಫ್ರೈಡೇಸ್ ಆಫ್ಟರ್ನೂನ್. ಸೊ ಮಂಡೇ 2:30 to 5 PM ಆ್ಯಂಡ್ ಫ್ರೈಡೇ ಆಲ್ಸೋ 2:30 to 5 PM KMC ಹಾಸ್ಪಿಟಲಲ್ಲಿ ಅವೈಲಬಲ್ ಇದೆ ಗ್ಲಾಕೋಮಾ ಕ್ಲಿನಿಕ್. ಈಗ KMC ಹಾಸ್ಪಿಟಲಲ್ಲಿ ಅವೈಲಬಲ್ ಇದೆ ಅಂತ ಹೇಳಿದರೆ ಮ್ಯಾಮ್, ಈಗ ಅದು ಈಗ ಗ್ಲಾಕೋಮಾ ಕಾಯಿಲೆ ಇರುವ ವ್ಯಕ್ತಿ ಚಿಕಿತ್ಸೆ ಪಡಿಬೇಕಾದ್ರೆ ಮೊದಲಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕಾಗುತ್ತಾ? ಹೌದು, ಗ್ಲಾಕೋಮಾ ಕ್ಲಿನಿಕ್ಗೆ ಬರುವಾಗ ನೀವು ಅಪಾಯಿಂಟ್ಮೆಂಟ್ ತಗೊಂಡೇ ಬರಬೇಕಾಗ್ತದೆ. ಒನ್ ವಿಸಿಟಲ್ಲಿ ಎಲ್ಲ ಕ್ಲಿಯರ್ ಆಗೋದಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಬರುವಾಗ ನಾವು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡೋದು, ಮತ್ತು ಅದು ಗ್ಲಾಕೋಮಾ ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್, ಅದು ವಿಜುವಲ್ ಫೀಲ್ಡ್ ಅನಾಲಿಸಿಸ್ ಮತ್ತು ಗ್ಲಾಕೋಮಾ ಆಪ್ಟಿಕ್ ನರ್ವ್ದು ಸ್ಕ್ಯಾನ್ ಇದೆಲ್ಲ ಮಾಡಬೇಕಾಗ್ತದೆ, OCT ಅನಾಲಿಸಿಸ್, ಇದೆಲ್ಲ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ 2-3 ವಿಸಿಟ್ಸ್ ಬೇಕಾಗ್ಬೋದು ಬಿಫೋರ್ ಎನಿ ಕನ್ಕ್ಲೂಸಿವ್ ಅಡ್ವೈಸ್ ಕ್ಯಾನ್ ಬಿ ಗಿವನ್. ಈಗಿನ ಕಾಲದಲ್ಲಿ ಇಂಟರ್ನೆಟ್ ಯುಗ ಅಂತ ಹೇಳ್ಬೋದು, ಈಗ ಇಂಟರ್ನೆಟ್ ಯುಗದಲ್ಲಿ ಎಲ್ಲರೂ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಈಗ ಕಣ್ಣಿನ ವಿಷಯದಲ್ಲಿ ಸೆಲ್ಫ್ ಟ್ರೀಟ್ಮೆಂಟ್ ತುಂಬ ಡೇಂಜರಸ್ ಅಂತ ಅನಿಸಲ್ವಾ? ತುಂಬ ಡೇಂಜರಸ್, ಯಾಕೆಂದರೆ ಕಣ್ಣು ತುಂಬ ಡೆಲಿಕೇಟ್ ಆರ್ಗನ್. ಇದು ಮೋಸ್ಟ್ ಕಾಮನ್ ಆಗಿ ಜನರು ಸೆಲ್ಫ್ ಟ್ರೀಟ್ಮೆಂಟ್ ಯಾವುದರಲ್ಲಿ ಮಾಡೋದಂದರೆ ಕಣ್ಣಿನ ಅಲರ್ಜೀಸ್. ಅವರು ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಒಂದು ಡ್ರಾಪ್ ಕೇಳ್ತಾರೆ, ಅವರೊಂದು ಡ್ರಾಪ್ ಕೊಡ್ತಾರೆ, ಒಳ್ಳೆ ಎಫೆಕ್ಟ್ ಆಗ್ತದೆ ಡ್ರಾಪ್ಸ್ ಹಾಕುವಾಗ. ಬಟ್ ಈ ಡ್ರಾಪ್ಸಲ್ಲಿ ಯೂಶ್ವಲಿ ಸ್ಟೀರಾಯ್ಡ್ ಇರ್ತದೆ. ಸೊ ಸ್ಟೀರಾಯ್ಡ್ ಅಂತ ಡ್ರಾಪ್ಸ್ ಕಣ್ಣಿಗೆ ಹಾಕಿದರೆ ನಾನು ಹೇಳಿದ ಪ್ರಕಾರ ಕಣ್ಣಲ್ಲಿ ಸೆಕೆಂಡ್ರಿ ಗ್ಲಾಕೋಮಾ ಸ್ಟಾರ್ಟ್ ಆಗ್ಬೋದು. ಸೊ ನಾವು ನಮ್ಮ ಪ್ರಾಕ್ಟೀಸಲ್ಲಿ ತುಂಬ ಜನರಿಗೆ ನೋಡಿದ್ದೇವೆ, ತುಂಬ ಸಣ್ಣ ವಯಸ್ಸಿನವರು, ಸಣ್ಣ ಮಕ್ಕಳು, ಆ ಏಜಲ್ಲಿ ಅಲರ್ಜೀಸ್ ಜಾಸ್ತಿ ಇರುವುದು, ಅವರು ಹೀಗೆ ಡ್ರಾಪ್ಸ್ ಯೂಸ್ ಮಾಡಿ ಕೆಲವರು ಕುರುಡರು ಆಗಿದ್ದಾರೆ ಸಣ್ಣ ವಯಸ್ಸಿನಲ್ಲಿ. ಸೊ ಹೀಗೆ ಮಿಸ್ಯೂಸ್ ಮಾಡಬಾರ್ದು ಅಂತ ಕೇಸಸ್ ನಿಮ್ಮ ಹಾಸ್ಪಿಟಲಲ್ಲಿ ಬಂದಿದ್ದಾವೆ? ಹೌದು.
ತುಂಬ ಜನ ತುಂಬ ಸಣ್ಣ ಮಕ್ಕಳಿಗೆ ನೋಡಿದ್ದೇವೆ ಹಾಗೆ. ಸೊ ಓವರ್ ದ ಕೌಂಟರ್ ಟ್ರೀಟ್ಮೆಂಟ್ ಮಾಡಬೇಡಿ, ಕಣ್ಣು ತುಂಬ ಡೆಲಿಕೇಟ್ ಆರ್ಗನ್, ಕೇರ್ ತಗೊಳ್ಬೇಕು. ಓಕೆ ಮ್ಯಾಮ್, ಈಗ ಈ ಗ್ಲೋಕೋಮಾ ವೀಕಲ್ಲಿ ವೀಕ್ಷಕರ ಜೊತೆ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಸೊ ಐಸ್ ಆರ್ ದ ವಿಂಡೋಸ್ ಟು ದ ವರ್ಲ್ಡ್ ಆ್ಯಂಡ್ ಫಾರ್ ದ ವರ್ಲ್ಡ್ ಐಸ್ ಆರ್ ದ ವಿಂಡೋಸ್ ಟು ಯುವರ್ ಸೋಲ್. ಸೊ ಕಣ್ಣು ತುಂಬ ಡೆಲಿಕೇಟ್, ನೀವು ಕೇರ್ ತಗೊಳ್ಬೇಕು. ಮತ್ತು ಸ್ಪೆಸಿಫಿಕ್ ಆಗಿ ಗ್ಲೋಕೋಮಾಗೋಸ್ಕರ ಎವ್ರಿ ಪರ್ಸನ್ 40-40 ವಯಸ್ಸು ನಂತರ ನೀವು ಕಣ್ಣಿನ ಪೂರ್ತಿ ಚೆಕ್ ಮಾಡಿಸ್ಬೇಕು. ಸುಮ್ಮನೆ ಓದಲಿಕ್ಕೆ ಕನ್ನಡಕ ಹಾಕುವುದಲ್ಲ, ಫುಲ್ ಚೆಕಪ್ ಮಾಡಿ ನಿಮ್ಮ ಕಣ್ಣಿನ ಪ್ರೆಷರ್ ಟೆಸ್ಟ್ ಮಾಡಿಸಿ, ಕಣ್ಣಿನ ನರದ ಸಹ ಪೂರ್ತಿ ಚೆಕ್ ಮಾಡಿಸಿ ಮತ್ತೆ ಕನ್ನಡಕ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಕಣ್ಣಿನ ರೆಗ್ಯುಲರ್ ಚೆಕಪ್ಗೆ ಫಾಲೋಅಪ್ ಮಾಡ್ತಾ ಇರಬೇಕಾಗ್ತದೆ. ಇನ್ನೊಂದೇನೆಂದರೆ ಗ್ಲಾಕೋಮಾ ಅಂದರೆ ಗ್ರೀನ್, ನಾವು ಅದಕ್ಕೆ ಕೊಟ್ಟಿರುವ ಕಲರ್ ಗ್ರೀನ್. ಹೇಗೆ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಗ್ರೀನ್ ಅಂದರೆ ಗೋ ಅಹೆಡ್, ಸೊ ಗ್ಲಾಕೋಮಾದಲ್ಲಿ ಗ್ರೀನ್ ಅಂದರೆ ಗೋ ಅಹೆಡ್, ಗೋ ಟು ಯೋರ್ ಡಾಕ್ಟರ್ ಟುಡೇ, ಗೆಟ್ ಯೋರ್ ಐಸ್ ಟೆಸ್ಟೆಡ್ ಆ್ಯಂಡ್ ಸೇವ್ ಯೋರ್ ಸೈಟ್. ಬಿಕಾಸ್ ಗ್ಲಾಕೋಮಾ ಇಫ್ ನಾಟ್ ಟ್ರೀಟೆಡ್ ಕ್ಯಾನ್ ಲೀಡ್ ಟು ಪರ್ಮನೆಂಟ್ ಬ್ಲೈಂಡ್ನೆಸ್. ಅದಕ್ಕೆ ನೀವು ಎಲ್ಲರೂ ಇವತ್ತು ಇಲ್ಲ ಈ ಬರುವ ವಾರ ನೀವು ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಕಣ್ಣಿನ ಪೂರ್ತಿ ಟೆಸ್ಟ್ ಮಾಡಿಸಿ. ಓಕೆ ಮ್ಯಾಮ್, ಈಗ ಕಾರ್ಯಕ್ರಮದ ಸಮಯ ಕೂಡ ಮುಕ್ತಾಯ ಆಗ್ತಾ ಬಂತು. ಇಷ್ಟು ಹೊತ್ತು ವೀಕ್ಷಕರಿಗೆ ಒಳ್ಳೆ ಮಾಹಿತಿ ನೀಡಿದ್ರ, ತಮಗೆ ಧನ್ಯವಾದ. ನಮ್ಮ ದೇಹದಲ್ಲಿ ಅತಿ ಸೂಕ್ಷ್ಮವಾದ ಹಾಗೂ ಅತಿ ಅಮೂಲ್ಯವಾದ ಅಂಗ ಎಂದರೆ ಅದು ಕಣ್ಣು. ಶರೀರದ ಬೇರೆ ಯಾವುದಾದ್ರೂ ಅಂಗಕ್ಕೆ ಪೆಟ್ಟಾದರೆ ನಮಗೆ ಸಹಿಸ್ಬೋದು, ಆದರೆ ಕಣ್ಣಿಗೆ ಒಂಚೂರು ಗಾಯ ಆದರೂ ಅದು ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಕಣ್ಣಿನ ಬಗ್ಗೆ ಉತ್ತಮ ಕೇರ್ ತಗೊಳ್ಳಿ ಎಂದು ಹೇಳಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್.